त्रैगु्यवर्जितज विपुमामीशं वंदे भव अमरासुर नारायणम नारायण नमस्कृत नरंचम देवीं सरस्वतीम व्यासम ततो मुदीरए धर्मक्षेत्रे कुरुक्षेत्रे कुक्षेत्रे समेताुत्सव मा पांडवाश कितया श्रीगुभ्यो नमः ಕೇಳಿದ ವಿಷಯಗಳಿಗೆ ಸಂಕ್ಷೇಪವಾಗಿ ಹೇಳುವೆ ಎನ್ನುವ ಮೂಲಕ ಕೃಷ್ಣ ವಿಸ್ತಾರದ ಮೂಲಗಳನ್ನೆಲ್ಲ ಅರ್ಜುನನ ಮುಂದೆ ಇಟ್ಟ ಎಷ್ಟೆಲ್ಲ ಒಳಗೆ ದರ್ಶನವನ್ನು ಪಡೆದ ಋಷಿಗಳು ಅನೇಕ ಕಾಲದ ತಪಸ್ಸಿನಿಂದ ಸಾಧನೆಯ ರಾಶಿಗಳಿಂದ ಎಲ್ಲ ವಸ್ತುಗಳ ವೈರಾಗ್ಯದಿಂದ ಸತ್ಯವನ್ನು ದರ್ಶನ ಮಾಡಿಕೊಂಡರು ಹಾಗೆಯೇ ಅನಂತ ಕಾಲದಿಂದ ಹರಿದು ಬಂದ ಮಾತಿನ ಸಮುದ್ರದ ನಡೆಗಳನ್ನೆಲ್ಲ ನಮ್ಮ ಮುಂದೆ ಇಟ್ಟು ಇಷ್ಟಿದ್ದರೂ ಹೇಳುವವ ದೂರ ಇದ್ದಾನೆ ಹೇಳಿಕೆ ಅದು ತಮ್ಮ ಅನುಭವದ ಮೂಸೆಯಲ್ಲಿ ಹೊರಗೆ ಬಂದಿದೆ ದೂರದಲ್ಲಿ ನಿಂತ ನಮಗೆ ಅವರ ಅನುಭವದ ಎತ್ತರ ಅವರ ಅಂತರಂಗದ ದರ್ಶನದ ಆಳ ಅಯ್ಯದಿದ್ದಾಗ ಅದಕ್ಕೊಂದು ಬಹಳ ಸುಂದರವಾದ ಕೊಂಡಿಯಾಗೆ ಸೂತ್ರಗಳ ಒಂದು ಮಾಲೆಯನ್ನೇ ಇಟ್ಟ ವೇದವ್ಯಾಸರು ಪ್ರತಿಯೊಂದು ಮಾತುಗಳನ್ನು ಭಗವಂತನ ಎತ್ತರದಲ್ಲಿ ಅದನ್ನು ಗುರುತಿಸಿಕೊಳ್ಳುವಂತೆ ಮಾಡಬೇಕಾದ ಬಗೆಗಳನ್ನು ಯುಕ್ತಿಯುಕ್ತವಾಗಿ ಅದರ ಸಿಕ್ಕಿಸುವಿಕೆಯನ್ನೆಲ್ಲ ಕೊಟ್ಟಿದ್ದರೂ ಅಷ್ಟರ ಒಂದು ಮೊತ್ತದ ಒಂದು ಅಭಿಪ್ರಾಯ ಅದರ ಸಂಗ್ರಹ ನಾನು ಹೇಳುತ್ತೇನೆ ಅಂತ ಕೃಷ್ಣ ಕೇಳಬೇಕು ಅಂತ ಅರ್ಜುನನ್ನು ಮತ್ತಷ್ಟು ತನ್ನೆಡೆಗೆ ಸೆಳೆದುಕೊಂಡು ಮಾತಾಡಿದ್ದಾನೆ ಹಾಗಾದರೆ ಅಷ್ಟು ಕಡೆಯಲ್ಲಿ ಬಂದ ಅರ್ಜುನ ಕೇಳಿಕೊಂಡ ವಿಷಯದ ಮುಖ್ಯವಾದ ಸಮಾಸವಾಕ್ಯ ಯಾವುದು ಅನ್ನುವುದಕ್ಕೆ ಕೃಷ್ಣ ಆರಂಭ ಮಾಡ್ತಾನೆ ಕ್ಷೇತ್ರ ಅಂದರೆ ಏನು ಎಂಥದು ಯಾವ ವಿಕಾರದ್ದು ಯಾರ ಪ್ರವರ್ತನೆಯಿಂದ ಹೊರಟದ್ದು ಹೇಗೆ ಅದು ಪ್ರವರ್ತಿಸ್ತದೆ ಏನೆಲ್ಲ ಕೇಳಿಕೊಳ್ಳಲಿಕ್ಕೆ ಬರುತ್ತಷ್ಟೇ ಕೆಲ ಒಂದು ಉತ್ತರವಾಗಿ ಇಷ್ಟು ಕ್ಷೇತ್ರ ಇಷ್ಟು ಕ್ಷೇತ್ರ ಇಡೀ ಪ್ರಪಂಚದ ಎಲ್ಲ ವಸ್ತುಗಳನ್ನು ಒತ್ತಟ್ಟಿಗೆ ತಂದು ಕೃಷ್ಣ ನಮಗೆ ಮುಂದಿಡುತ್ತಾನೆ ಮಹಾಭೂತಾನೆಹಂಕಾರ ಬುದ್ಧಿರವ್ಯಕ್ತಮೇಮ ಚ ಇಂದ್ರಿಯಾಣಿ ದಶೈಕಂಚ ಪಂಚಚೇಂದ್ರೀಯ ಗೋಚರಾ ಆಯಿತು ಎದು ಕ್ಷೇತ್ರ ಸಮಾಸೇನ ಸವಿಕಾರ ಉದಾಹರಣೆ ಮುಂದೆ ಹೇಳ್ತಾನೆ ಇದಿಷ್ಟು ನಾನು ಕ್ಷೇತ್ರ ಅಂತ ಹೇಳಿದೆ ಕ್ಷೇತ್ರ ಅಂದರೆ ಇಡೀ ಪ್ರಪಂಚದಲ್ಲಿನ ಯಾವ ವಸ್ತುವನ್ನು ಬಿಡದೆ ಹೇಳಬೇಕು ಎಲ್ಲವೂ ಕ್ಷೇತ್ರ ಎಲ್ಲವೂ ಭಗವಂತನಿಗೆ ಆಲಯ ಅದು ಒಂದು ಅರ್ಥ ಮಾಡಿದ್ದೇವೆ ನಾವು ಕ್ಷ ಅಂದರೆ ಕ್ಷಿನಿವಾಸಗತ್ಯೋ ಒಂದು ಧಾತು ಮಾಡಿಕೊಂಡು ಅತ್ರ ಕ್ಷ ಅಂತ ಅತ್ರ ಕ್ಷೀಯತೆ ಅಂತ ಧಾತ್ವಾರ್ಥ ಹೇಳೋದಾದ್ರೆ ಕ್ಷ ಅಂದರೆ ಭಗವಂತ ಅಂತ ಇಲ್ಲಿ ದೇವರು ಇದ್ದಾನೆ ಇಲ್ಲಿ ದೇವರು ಇದ್ದಾನೆ ಹೇಳಲಿಕ್ಕೆ ಎಲ್ಲಿ ಇಲ್ಲ ದೇವರು ಎಲ್ಲಿ ಇಲ್ಲ ಅಂತ ಹೇಳಲಿಕ್ಕೆ ಇಲ್ಲ ದೇವರಿದ್ದಾನೆ ಜೀವನಲ್ಲಿಯೂ ಇದ್ದಾನೆ ಜಡದಲ್ಲಿಯೂ ಇದ್ದಾನೆ ಇರುವುದು ಎರಡೇ ದೇವರನ್ನು ಬಿಟ್ಟರೆ ಇರುವ ಪದಾರ್ಥಗಳು ಒಂದು ಚಿತ್ ಒಂದು ಅಚಿತ್ ಚರಾಚರ ಪ್ರಪಂಚ ಎರಡರಲ್ಲಿ ದೇವರಿದ್ದಾನೆ ಸರ್ವಗತವಾಗಿ ನಿಂತಿದೆ ಚಿತ್ ವಸ್ತುಗಳು ಅನಂತಾನಂತ ಜಡ ಪರಮಾಣುಗಳು ಎಲ್ಲ ಕಡೆಯೂ ತುಂಬಿವೆ ಅದನ್ನ ದೇವರು ಎಲ್ಲ ಕಡೆ ಇದ್ದಾನೆ ಅಂದರೆ ಎಲ್ಲವೂ ಕ್ಷೇತ್ರ ಎಲ್ಲವೂ ದೇವರ ಆವಾಸ ಸರ್ವಂ ಯತ್ಕಿಂಚ ಜಗತ್ಯಂ ಜಗತ್ ಪ್ರಕೃತಿಯಲ್ಲಿರುವ ಸಣ್ಣ ಅಣುವಿಯೂ ಭಗವಂತನಿಗೆ ಒಂದು ತಾಣವಾಗಿದೆ ನಿಲುದಾಣ ಅನಿಸಿಕೊಂಡಿದೆ ದೇವಸ್ಥಾನ ಅದು ಅದನ್ನು ಇಡೀ ಕ್ಷೇತ್ರದ ಪರಿಚಯ ಕೊಡೋದು ಅಂದರೆ ಇಡೀ ಪ್ರಪಂಚವನ್ನು ತಿಳಿಸಿಕೊಡಬೇಕು ಒಂದು ಬಿಡದೆ ಅದಕ್ಕೊಂದು ಸುಂದರವಾದಂತಹ ಸಂಗ್ರಹವಾಕ್ಯ ಪಂಚಭಿಹಿ ಪಂಚಭಿಶ್ಚವ ಚತುರ್ಭಿಹಿ ದಶಭಿಸ್ತತ ಎದ ಚತುರ್ವಿಂಶನಿಕ ವಿಂಶತಿಕಂ ಗಣಂ ಪ್ರಾಧಾನಿಕಂ ವಿದು ಐದು ಕೂಡಿಸು ಐದು ಕೂಡಿಸು ನಾಲ್ಕು ಕೋಡಿಸು ಹತ್ತು ಅಲ್ಲಿಗೆ ಆಯಿತು ನಾಲ್ಕು ಏತದ ಚತುರ್ವಿಂಶತಿಕಂ ನಾಲ್ಕರಲ್ಲಿ ಇಡೀ ಪ್ರಪಂಚ ಅಂಡಾಂಡ ಪಿಂಡಾಂಡ ಎಲ್ಲವೂ ನಮಗೆ ಗುರುತಿರುವ ಗುರುತಿಸಲಾರದ ವ್ಯಕ್ತ ಅವ್ಯಕ್ತ ಎಲ್ಲ ಬಹಳ ಸುಂದರವಾಗಿ ಇಪ್ಪತ್ತನಾಲ್ಕರಲ್ಲಿ ಸಂಖ್ಯಾಶಾಸ್ತ್ರಜ್ಞರು ಸಾಂಖ್ಯಕಾರರು ತೋರಿಸಿಕೊಟ್ಟಿದ್ದಾರೆ ಎಲ್ಲರೂ ಒಪ್ಪುವುದೇ ಒಪ್ಪಿದ್ದಾರೆ

ಅದರ ನಂತರದಲ್ಲಿ ಬುದ್ಧಿ ಅಹಂಕಾರ ಬುದ್ಧಿ ಅವ್ಯಕ್ತಂ ಮೂರು ಬಂತು ಮತ್ತು ಬನ ಇಂದ್ರಿಯಾಣಿ ದಶ ಅಂದರು ಮತ್ತು ಹತ್ತು ಇಂದ್ರಿಯಗಳು ಏಕಂ ಚ ಮತ್ತು ಒಂದು ಅಲ್ಲಿಗೆ ಮೊದಲು ಮೂರು ಸೇರಿ ಒಂದು ಸೇರಿದರೆ ನಾಲ್ಕು ಇಂದ್ರಿಯ ಹತ್ತು ಸೇರಿದಾಗ ಹದಿನಾಲ್ಕು ಭೂತಗಳು ಐದು ಸೇರಿದಾಗ ಹತ್ತೊಂಬತ್ತು ಪಂಚ ಚ ಇಂದ್ರಿಯ ಗೋಚರಾ ಮತ್ತು ಐದು ಇಂದ್ರಿಯ ಗೋಚರಗಳು ಅಲ್ಲಿಗೆ ಪತ್ನ ಆಯಿತು ಇವನು ಹೇಳಿದ ನಡೆಗಳು ಸ್ವಲ್ಪ ವ್ಯತ್ಯಾಸ ಇದೆ ಆದರೆ ಹೇಳಲಿಕ್ಕೆ ಸರಿಯಾಯಿತು ಇಪ್ಪತ್ನಾಲ್ಕು ಇಪ್ಪತ್ನಾಲ್ಕು ಆಯಿತು ಈಗ ಗುರುತಿಸುವ ವಿಧಾನ ಹೇಗೆ ಇದನ್ನು ನೋಡುವ ಕ್ರಮ ಏನು ಇಲ್ಲಿಂದಲೇ ನೋಡುವ ಇಲ್ಲಿಂದಲೇ ನೋಡಬಹುದು ಹಿಂಬದಿಯಿಂದ ನೋಡುವ ಅದು ನೋಡಬಹುದು ಮಧ್ಯದಲ್ಲಿ ಹುಡುಕುವ ಹಾಗೂ ಆಗುವ ನಮಗೆ ಗೊತ್ತಿರುವುದರಿಂದ ಗೊತ್ತಿಲ್ಲದೆಡೆಗೆ ಸಾಗುವುದೊಂದು ವಿಧಾನ ಸ್ಥೂಲದಿಂದ ಸೂಕ್ಷ್ಮಕ್ಕೆ ಅಂತ ಹೇಳುತ್ತಾರೆ ವ್ಯಕ್ತದಿಂದ ಅವ್ಯಕ್ತದಡೆಗೆ ಅಂತ ಹೇಳುತ್ತಾರೆ ಇದು ಒಂದು ನಮೂನೆ ಸುಮಾರು ವಿಧಾನಗಳಿವೆ ಅಲ್ವಾ ಇನ್ನೊಂದು ವಿಧಾನ ಇದೆ ಸೂಕ್ಷ್ಮದಿಂದ ಸ್ಥೂಲಕ್ಕೆ ಅಂತ ಕಾರಣದಿಂದ ಕಾರ್ಯಕ್ಕೆ ಅಂತ ಅದು ಆಗಬಹುದು ಅವ್ಯಕ್ತದಿಂದ ವ್ಯಕ್ತಕ್ಕೆ ಅಂತ ಹೀಗೆ ಹಾಗೆ ಎರಡು ಬದಿಯಿಂದ ನೋಡುವ ಕ್ರಮ ಇದೆ ಯಾರಿಗೆ ಯಾವುದು ಹಿತವೋ ಯಾವುದು ಇಷ್ಟವೋ ಯಾವುದು ಚೆನ್ನಾಗಿದೆಯೋ ಅದು ಕೃಷ್ಣ ಇಲ್ಲಿ ಸ್ಥೂಲದಿಂದ ಹುಡು ಶುರು ಮಾಡಿದ ಯಾಕೆ ವಿಶ್ವದ ಪರಿಚಯ ತಾನೆ ವಿಶ್ವ ಈಗಾಗಲೇ ನಿರ್ಮಿತಿಯಾಗಿ ಆಗಿದೆ ನಮಗೆ ಪರಿಚಯ ಆಗುವುದು ಭೌತವಾದ ಪ್ರಪಂಚದಿಂದ ಶುರು ಪಂಚಭೂತಾನಿ ಅಲ್ಲಿಂದ ಶುರು ಮಾಡಿದೆ ಮಹಾಭೂತಾನಿ ಭೂತಗಳು ಐದು ಮಣ್ಣು ಚೆನ್ನಾಗಿ ಗೊತ್ತು ನಮಗೆ ಅದರಿಂದ ಅದರ ಪಕ್ಕದಲ್ಲಿರುವ ನೀರು ಅದು ಗೊತ್ತು ಬೆಂಕಿ ಗೊತ್ತು ಆನಂತರ ಗಾಳಿ ಗೊತ್ತಿರಲೇಬೇಕು ಇಲ್ಲಾದರೆ ಗೊತ್ತಿಲ್ಲ ಹೇಳುವಷ್ಟಿನಲ್ಲಿ ನಾವಿಲ್ಲ ಅಂತ ಅರ್ಥ ಆಕಾಶ ಆಯಿತು ಪಂಚಭೂತಗಳ ಮೊದಲ ಪರಿಚಯ ಮಾಡಿಸಿದ ಮಹಾಭೂತಾನಿ ಮತ್ತೆ ಅಹಂಕಾರ ಅಂದ ಅಹಂಕಾರ ಮತ್ತು ಬುದ್ಧಿ ಅಂದ ಮತ್ತು ಅವ್ಯಕ್ತ ಅಂದ ಇದು ಎಂಥದ್ದು ಇದಕ್ಕೊಂದು ಹೇಳಿಕೆಯಲ್ಲಿ ಒಂದು ವಿಧಾನ ಇಷ್ಟೇ ಕಲಿಯುವುದು ಅಂದ್ರೆ ಇದೆ ಶಬ್ದಗಳನ್ನು ತಿಳ್ಕೊಳ್ಳೋದು ಒಂದು ವಿಧಾನ ಎಷ್ಟು ಇಪ್ಪತ್ತ್ನಾಲ್ಕು ತತ್ವಗಳನ್ನು ಕೃಷ್ಣ ಹೇಳಿದ ಬರೀಲಿಕ್ಕೆ ಶು ಲಾಭ ಎಂಥದ್ದು ಅಂತ ತಿಳ್ಕೊಳ್ಳೋದು ಬಾರಿ ಕಷ್ಟ ಅದು ವೇದಾಂತ ಸಾಂಖ್ಯಕ್ಕೂ ವೇದಾಂತಕ್ಕೂ ವ್ಯತ್ಯಾಸ ಅಷ್ಟೇ ಸಂಖ್ಯಾಕಾರರು ಲೆಕ್ಕ ಹೇಳಿಬಿಡ್ತಾರೆ ವೇದಾಂತಗಾರರು ಅದರ ತತ್ವ ನಿರ್ಣಯ ಮಾಡುತ್ತ ಪಂಚಭೂತಗಳು ಎಲ್ಲಿಂದ ಬಂತು ಇದು ಸ್ಥೂಲ ಅಂತ ಹೇಳಿದೆ ನಾನು ಅದಕ್ಕೆ ಸ್ಥೂಲವಾದ ಪರಿಚಯ ಆಯಿತು ಇದರ ಸೂಕ್ಷ್ಮದ ಪರಿಚಯಕ್ಕೆ ಹೋಗ್ಬೇಕು ನಾವು ಪಂಚಭೂತಗಳು ಎಲ್ಲಿಂದ ಬಂತು ಹೇಗೆ ಬಂತು ಅದು ಅಹಂಕಾರದಿಂದ ಬಂತು ಅಹಂಕಾರ ಅಂದರೆ ಎಂಥದ್ದು ಅಹಂಕಾರಕ್ಕೆ ಎಷ್ಟು ಮುಖ ಅದು ತ್ರಿಮುಖ ಅದಕ್ಕೆ ಮೂರು ಮುಖ ಅಹಂಕಾರದ ಒಡೆಯ ರುದ್ರದೇವ ಅವನಿಗೆ ಸಾತ್ವಿಕ ರಾಜಸ ತಾಮಸ ಎನ್ನುವ ಅಹಂಕಾರಿಕ ದ್ರವ್ಯದಿಂದ ಸೃಷ್ಟಿಯ ವ್ಯವಸ್ಥೆ ಇದೆ ಆದ್ದರಿಂದ ತಾಮಸ ಅಹಂಕಾರವನ್ನು ಮೂಲದ್ರವ್ಯವಾಗಿಟ್ಟುಕೊಂಡು ರುದ್ರದೇವರು ಪಂಚಭೂತಗಳನ್ನು ಸೃಷ್ಟಿ ಮಾಡಿದರು ಆದ್ದರಿಂದ ಮೂರು ಮುಖದ ರುದ್ರದೇವರು ಅಂದರೆ ಮೂರು ಕಣ್ಣಿನ ರುದ್ರದೇವರು ಪಂಚಮುಖದ ರುದ್ರದೇವರು ಅಂದರೆ ಪಂಚಭೂತಗಳ ಸೃಷ್ಟಿ ಮಾಡಿದ ರುದ್ರದೇವರು ಅಂತ ಅರ್ಥ ಈಗ ಇದು ವೇದಾಂತಿಗಳು ತೋರಿಸುವ ಸೃಷ್ಟಿಯ ಪ್ರಪಂಚ ಅದರ ಪಂಚಮಹಾಭೂತಗಳು ಅದರ ನಿರ್ಮಾತೃ ಅಹಂಕಾರ ತತ್ವಕ್ಕೆ ಅಭಿಮಾನಿಯಾದ ರುದ್ರದೇವರು ತಾಮಸ ಅಹಂಕಾರದ ಮೂಲ ದ್ರವ್ಯದಲ್ಲಿ ಸೃಷ್ಟಿ ಮಾಡಿತ್ತು ಇನ್ನು ರಾಜಸದಿಂದ ಇನ್ನು ಸಾತ್ವಿಕದಿಂದ ಈಗ ಉಳಿದೋಯ್ತು ಮುಖ ಅದು ಹಾಗೆ ಇಟ್ಟುಕೊಳ್ಳಿ ಪ್ರಶ್ನೆ ಅಂದ ಈಗ ಸಾತ್ವಿಕ ಅಹಂಕಾರಕ್ಕೂ ಮೂಲ ಯಾವುದು ರುದ್ರ ತನ್ನಷ್ಟಕ್ಕೇನೆ ಎಲ್ಲಿಯೂ ಬರಲಿಲ್ಲ ರುದ್ರನೆಲ್ಲಿಂದ ಬಂದ ಅದಕ್ಕೆ ರುದ್ರನನ್ನು ಸೃಷ್ಟಿ ಮಾಡಿರತಕ್ಕ ಬುದ್ಧಿ ತತ್ವವನ್ನು ಹೇಳಿದರು ಅದಕ್ಕೆ ಕಾರಣ ಬುದ್ಧಿ ಬುದ್ಧಿ ಅಂದರೆ ಸರಸ್ವತಿ ಇಟ್ಟುಕೊಳ್ಳುವ ಬುದ್ಧಿ ಅಭಿಮಾನಿ ಅವಳೇ ನಿಜವಾಗಿ ನಾವು ಕೇಳುವುದೇ ಆಕೆಯಲ್ಲೇ ಬುದ್ಧಿಯನ್ನು ಕೇಳುವುದು ಆದರೆ ಕೇವಲ ಸರಸ್ವತಿಯೇ ಬರುವುದಿಲ್ಲ ಹೆತ್ತವಳಾಗಿರಬಹುದು ಹೆತ್ತವಳಲ್ಲಿ ಕೊಟ್ಟವನು ಬೇಕಲ್ವ ಅದರಿಂದ ಯಾವತ್ತು ತತ್ವಗಳಿಗೆ ಅಭಿಮಾನಿಗಳು ಯಾವತ್ತು ಜೋಡಿಯೇ ಸ್ತ್ರೀಯರು ಮತ್ತು ಪುರುಷರು ಸಮಾನವಾಗಿ ಎಲ್ಲ ತತ್ವಗಳ ಅಭಿಮಾನಿಗಳು ಸಾಮಾನ್ಯವಾಗಿ ಸಾಮಾನ್ಯವಾಗಿ ಅಂದರೆ ಇಲ್ಲ ಅಂತಲ್ಲ ಎಲ್ಲರೂ ಸ್ತ್ರೀ ಪುರುಷರೇ ತತ್ವಕ್ಕೆ ಅಭಿಮಾನಿಗಳೇ ಆದರೆ ಕೆಲವೊಮ್ಮೆ ಸ್ತ್ರೀ ಇನ್ನೊಂದಕ್ಕೂ ಅಭಿಮಾನಿಯಾಗಿ ಹೋಗುವುದುಂಟು ಪುರುಷ ಇನ್ನೊಂದಕ್ಕೂ ಅಭಿಮಾನಿಯಾಗಿ ಬರುವುದುಂಟು ಹಾಗಾಗಿ ಸ್ವಲ್ಪ ಹೆಚ್ಚು ಕಡಿಮೆ ಆಗುವುದುಂಟು ಆದರೆ ಒಂದು ವಿಷಯದಲ್ಲಿ ಎಲ್ಲಿಯೂ ಯಾವತ್ತು ಪುರುಷನಿಗೆ ಅಧಿಕಾರವುಳ್ಳ ತತ್ವದಲ್ಲಿ ಸ್ತ್ರೀಗೆ ಅಧಿಕಾರ ಇಲ್ಲ ಅಂತ ಇಲ್ಲ ಅವನ ಮಡದಿಗೆ ಅಧಿಕಾರ ಉಂಟೇ ಉಂಟು ಅದನ್ನ ಬುದ್ಧಿಗೆ ಸರಸ್ವತಿ ಒಡತಿ ಆದರೆ ಅವನ ಆ ಸರಸ್ವತಿಯ ಗಂಡ ಚತುರ್ಮುಖ ಬ್ರಹ್ಮದೇವ ಬುದ್ಧಿಗೆ ಖಂಡಿತ ಯಾವುದೇ ಅವನು ಬಿಡಲಿಕ್ಕಿಲ್ಲ ಅದನ್ನು ನನ್ನ ಬುದ್ಧಿ ಸರಿ ಮಾಡುವಂಥ ಸರಸ್ವತಿಯಲ್ಲಿ ಕೈ ಮುಗಿದರೆ ಚತುರ್ಮುಖನಲ್ಲಿ ಬೇಡದೇ ಸಾಧ್ಯವೇ ಇಲ್ಲ ಅವನು ಕೊಡಲೇಬೇಕು ಆದ್ದರಿಂದ ಬುದ್ಧಿರ್ಬಲ ಯಶೋಧೈರ್ಯಮಂತ ಪ್ರಾಣ ತತ್ವ ಕೊಡುವುದು ಸರಿಯೇ ಪ್ರಾಣನ ಮಡದಿ ಭಾರತಿ ಕೊಡೋದು ಹೌದಾದರೆ ವಿದ್ಯೆ ಅಭಿಮಾನಿ ಭಾರತಿ ಹೌದಾದರೆ ಆ ಭಾರತಿಗಿಂತ ವಿದ್ಯೆ ಬರೋಕ್ಕಿಂತ ಮೊದಲು ನಮಗೆ ಆ ವಿದ್ಯೆ ಗಟ್ಟಿಯಾಗಲಿಕ್ಕೆ ಕಾರಣ ಪ್ರಾಣದೇವ ಗಂಡ ಅದನ್ನ ಗಂಡ ಹೆಂಡಿಯರಿಬ್ಬರೂ ಬುದ್ಧಿಗೆ ಅಭಿಮಾನಿಗಳು ಅದರಿಂದ ಬುದ್ಧಿ ಅಂದರೆ ಚತುರ್ಮುಖನೂ ಹೌದು ಹಾಗಾಗಿ ಅದನ್ನು ಓದಲಿಕ್ಕೆ ಇನ್ನೊಂದು ಬಗೆಯಿಂದ ಆದರೆ ಮಹತ್ವ ಅಂತ ಓದಬೇಕು ಬ್ರಹ್ಮಾಂಡದಲ್ಲಿಯೇ ದೊಡ್ಡದಾದ ವ್ಯಕ್ತಿ ಜೀವರಾಶಿಯಲ್ಲಿಯೇ ಮಹಾನ್ ಅವ ದೊಡ್ಡ ಜೀವ ಅವನಿಗಿಂತ ಹಿರಿದಾದ ಒಂದು ಜೀವ ಇಲ್ಲ ಜೀವಕೋಟಿಯಲ್ಲಿ ಅದರಿಂದ ಬುದ್ಧಿ ಅಂದರು ಮಹತ್ ಅಂದರು ಒಂದೇ ಅದು ಅಹಂಕಾರಕ್ಕೆ ಮೂಲ ಬ್ರಹ್ಮದೇವನಿಂದ ರುದ್ರದೇವರ ಸೃಷ್ಟಿ ಬ್ರಹ್ಮಣ ಪಿತರಂ ವಂದೇ ಶಂಕರಸ್ಯ ಪಿತಾಮಹಂ ಅಂತ ಭಗವಂತನ ಪರಿಚಯ ಮಾಡುವಾಗ ಬ್ರಹ್ಮನ ಅಪ್ಪ ರುದ್ರನ ಅಜ್ಜ ಅಂತ ಹಾಗಾದರೆ ಬ್ರಹ್ಮ ರುದ್ರದೇವರಿಗೆ ಅಪ್ಪ ಅಂತಾಯ್ತು ಇದನ್ನು ನಾನು ಹಿಂದೊಮ್ಮೆ ಹೇಳಿದ್ದೇನೆ ಬಹಳ ಸುಂದರವಾಗಿ ಅಂಬ್ರಿಣಿ ಸೂಕ್ತ ಅಂದರೆ ಲಕ್ಷ್ಮೀ ಹೇಳಿಕೊಂಡ ಮಾತು ನಾನು ಅಂತ ಲಕ್ಷ್ಮೀ ಹೇಳುತ್ತಾಳೆ ನಾನು ಏನು ಮಾಡ್ತೇನೆ ಕೇಳಿದರೆ ಸುವೆ ಪಿತರಂ ಅಸ್ಯ ಅಂತ ಇವನ ಅಪ್ಪನನ್ನು ನಾನು ಹೆತ್ತುತ್ತೇನೆ ಹೆತ್ತು ತಂದಿದ್ದೇನೆ ಎಂದು ಹೇಳ್ತಾಳೆ ಇವನಪ್ಪ ಅಂದರೆ ಹಿಂದೆ ಹೇಳಿದ್ದಾಳವಳು ಅಹಂ ರುದ್ರ ಆಯ ಧನುರಾತನವಮಿಂದು ನಾನು ರುದ್ರನಿಗೆ ಹೊಡಿತೇನೆ ಎಂದು ಹೇಳಿದನು ಯಾಕೆಂದರೆ ಬ್ರಹ್ಮದ್ವಿಷಿ ಅವನು ಚತುರ್ಮುಖನ ಒಂದು ತಲೆಯನ್ನು ಕಿತ್ತಿದ್ದಾನೆ ಬ್ರಹ್ಮ ಕಪಾಲ ಎಲ್ಲರಿಗೊತ್ತು ಆದ್ರೆ ರುದ್ರದೇವರು ಬ್ರಹ್ಮದೇವರ ಒಂದು ತಲೆಯನ್ನು ಚೂಟಿದ್ದಕ್ಕೆ ಲಕ್ಷ್ಮೀ ಹೇಳ್ತಾ ಇದ್ದಾಳೆ ಎರಡು ಗೆರೆ ಒಂದು ಈ ರುದ್ರನಿಗೆ ಹೊಡಿತೇನೆ ಅಂತ ಎರಡನೇದ್ದು ಇವನ ಅಪ್ಪನನ್ನು ತಂದಿದ್ದೇನೆ ಅಂತ ಅಂದರೆ ರುದ್ರದೇವನ ತಂದೆ ತಂದೆಯನ್ನು ನಾನು ಸೃಷ್ಟಿ ಮಾಡಿದ್ದೇನೆ ಅಂತ ಅಂದರೆ ಬ್ರಹ್ಮದೇವನನ್ನು ನಾನು ಸೃಷ್ಟಿ ಮಾಡಿದ್ದೇನೆ ಅಂದರೆ ಇವನ ಅಪ್ಪನನ್ನು ಅಪ್ಪನನ್ನು ಹೆತ್ತವಳು ನಾನು ಇವ ಮೊಮ್ಮಗ ನನ್ನ ಮಗನ ತಲೆಯನ್ನು ಕಡಿಯುದಿಯೇನು ಅಂತ ಅವಳು ಕೇಳು ಸರಿ ತಾನೆ ಆದ ತಂದೆಗೆ ಒಂದು ಮನೆಯಲ್ಲಿ ಸಣ್ಣ ಮಗು ಹೊಡೆದ್ರೆ ಅಜ್ಜ ಜೋರು ಮಾಡ್ತಾನೆ ಕೆಲವೊಮ್ಮೆ ಅದು ನನ್ನ ಮಗು ನೀನು ಹೊಡೆಯುವುದು ಯಾಕೆ ಎಂದು ಹೇಳುತ್ತಾನೆ ಅದು ತನ್ನ ಅಪ್ಪ ಅಂತ ಹೊಡೆಯುದು ಗಮ್ಮತ್ನಲ್ಲಿ ಆದರೂ ಹೇಳೋದು ನೀನು ಸುಮ್ಮನೆ ಹೊಡೆಯಬೇಡ ನನ್ನ ಮಗ ಅವ ನನ್ನ ಬಾಲೆ ಅಂತಾನೆ ತಂದೆ ಹಾಂ ಅಜ್ಜ ಮೊಮ್ಮಗನಿಗೆ ಜೋರು ಮಾಡ್ತಾನೆ ಹಾಗೆ ಇಲ್ಲಿ ಅಜ್ಜಿ ಮೊಮ್ಮಗನಿಗೆ ಜೋರು ಮಾಡು ಅದು ನನ್ನ ಮಗು ನಾನು ಹೆತ್ತಿದ್ದೇನೆ ಅದನ್ನು ನೀನೆಂಥದು ಅಂತ ಜೋರು ಮಾಡಿ ನಿನ್ನನ್ನು ಹೊಡಿತೇನೆ ಅಂತ ಹೇಳುವ ಒಂದು ಸುಂದರವಾದ ಗ್ರಾಮ್ಯವಾದ ಒಂದು ಕೌಟುಂಬಿಕವಾದ ಮಾತಿನ ಒಂದು ನಡೆ ಇದರಿಂದ ನಮಗೆ ಗೊತ್ತಾಗ್ತದೆ ಬ್ರಹ್ಮನ ಮಗ ರುದ್ರ ಬ್ರಹ್ಮ ನಾರಾಯಣನ ಮಗ ಅಂತ ಅದನ್ನು ಇಲ್ಲಿ ಹೇಳಿತ್ತು ಪಂಚಭೂತಗಳು ಪಂಚಭೂತಗಳಲ್ಲಿ ಮೊದಲು ನಾನು ಅದನ್ನು ಹೇಳಲಿಲ್ಲ ಹೇಳುವಾಗ ಅಂದರೆ ಹೇಳ್ತಾ ಹೋಗಬೇಕಷ್ಟೇ ಪಂಚಭೂತಗಳಲ್ಲಿ ದೊಡ್ಡ ಸಂಗತಿ ಆಕಾಶ ಸೂಕ್ಷ್ಮ ಸ್ಥೂಲದಿಂದ ಸೂಕ್ಷ್ಮ ಮಣ್ಣು ಸ್ಥೂಲ ನೀರು ಗೊತ್ತಾಗತ್ತೆ ಆದರೆ ಅದರ ಆಳ ಅದರ ಹರವು ಅರ್ಥ ಆಗುವುದಿಲ್ಲ ಇನ್ನು ಸೂಕ್ಷ್ಮ ಬೆಂಕಿ ಮತ್ತು ಸೂಕ್ಷ್ಮ ಗಾಳಿ ಕೊನೆಯ ಸೂಕ್ಷ್ಮ ವಸ್ತು ಆಕಾಶ ಆಕಾಶದ ಒಡೆಯ ಗಣಪತಿ ರುದ್ರನ ಮಗ ಅದಕ್ಕೆ ಹೇಳಿದೆ ಮಹಾಭೂತಾನಿ ಅಹಂಕಾರ ಅಂದೆ ಮಹಾಭೂತಗಳಲ್ಲಿ ದೊಡ್ಡದು ಆಕಾಶ ಗಣಪತಿ ಗಣಪತಿಯ ತಂದೆ ಅಹಂಕಾರ ರುದ್ರದೇವ ಅಹಂಕಾರದ ತಾಯಿ ಬುದ್ಧಿ ಅಂದರೆ ತಂದೆ ಅಲ್ಲೇ ಇದ್ದಾನೆ ಅವ್ಯಕ್ತ ಅಲ್ಲ ಮಹತ್ತು ಮಹತ್ತತ್ವ ಆ ಮಹತ್ವದ ಚತುರ್ಮುಖನಿಗೂ ಅಮ್ಮ ಅವ್ಯಕ್ತಂ ಲಕ್ಷ್ಮಿ ಪ್ರಕೃತಿ ಇಲ್ಲಿ ಬುದ್ಧಿ ಮತ್ತು ಅವ್ಯಕ್ತವನ್ನು ಸ್ತ್ರೀಯಾಗಿ ಕೊಟ್ಟದಕ್ಕೋಸ್ಕರ ಮುಂದೆ ಅವ್ಯಕ್ತ ಪ್ರಕೃತಿ ಇರುವುದರಿಂದ ಇಲ್ಲಿ ಆ ಬುದ್ಧಿಯನ್ನು ಅವ್ಯಕ್ತವಾಗಿ ಹೇಳಿತ್ತು ಮಹತ್ ಹೇಳ್ಬೋದಿತ್ತು ಅವರಿಗೆ ಏ ಮಹತ್ ಹೇಳಿಲ್ಲ ಬುದ್ಧಿ ಯಾಕೆ ಹೇಳಿದ್ರೆ ಅಂದ್ರೆ ಬುದ್ಧಿ ಇಲ್ಲುವಳಿದರೆ ಅವರಿಗೆ ಬುದ್ಧಿ ಉಂಟು ಮುಂದೆ ಉಪಯೋಗಿಸಿದ್ದಾರಾದ್ರಿಂದ ಅಂತ ಮುಂದೆ ಅವ್ಯಕ್ತ ಶಬ್ದದಿಂದ ಉಪಯೋಗಿಸಿದ್ದರಿಂದ ಮಗಳನ್ನು ಸಹ ತೋರಿಸಿಕೊಡುವಾಗ ಸೊಸೆಯನ್ನು ತೋರಿಸಿಕೊಟ್ಟು ಬುದ್ಧಿಯನ್ನು ಹೇಳಿಬಿಟ್ರಷ್ಟು ಅವ್ಯಕ್ತ ಮಹತ್ತಾದ್ರೇನು ಬುದ್ಧಿ ಆದ್ರೇನು ಮನೆ ಇಬ್ಬರು ಒಬ್ಬರೇ ಇಬ್ಬರು ಒಂದಕ್ಕೆ ದೊರೆಯರು ಆದ್ದರಿಂದ ಸರಸ್ವತಿಯಲ್ಲಿ ನಾವು ಸರಸ್ವತಿ ನಮಸ್ತುಭ್ಯಂ ಮರದೇ ಕಾಮರೂಪಿಣಿ ವಿದ್ಯಾರಂಭಂ ಕರಿಷ್ಯಾಮೆ ಹೇಳಿಕೊಂಡು ಬುದ್ಧಿ ಕೊಡು ಕೇಳುತ್ತೇವೆ ಪ್ರಾಣದಲ್ಲಿಯೂ ಬುದ್ಧಿರ್ಬಲ ಮೆಶೋಧೈರ್ಯಮ್ ಹೇಳಿಕೊಂಡು ಅನುಮಸ್ಮರಣ ಕೇಳುತ್ತೇವೆ ಬುದ್ಧಿ ಅಂದರೆ ಎಂಥದ್ದು ವಿಜ್ಞಾನ ಸಮ್ಯಗ್ ಜ್ಞಾನ ನಿಶ್ಚಯವಾದ ಜ್ಞಾನ ಬುದ್ಧಿ ಅಂದರೆ ನಿಶ್ಚಯ ಕಾರಿಣೀಯ ಅಂತಾನೆ ಹಾಂ ಅವ್ಯವಸ ವ್ಯವಸಾಯಾತ್ಮಿಕ ಬುದ್ಧಿ ಏಕೇಹ ನಿಶ್ಚಯವಾದಂಥ ಬುದ್ಧಿಯನ್ನು ಕರೆಯುವುದು ನಿಶ್ಚಯ ಅಂದರೆ ವಿಜ್ಞಾನ ವಿಜ್ಞಾನ ತತ್ವಕ್ಕೆ ಅಭಿಮಾನಿ ಯಾರು ಚತುರ್ಮುಖನೇ ಮಹತ್ವ ಬುದ್ಧಿ ಪರ್ಯಾಯ ಪದ ನೋಡಿಕೊಂಡ್ರೆ ಚತುರ್ಮುಖನೇ ಬುದ್ಧಿಯಿಂದ ಸ್ತ್ರೀಲಿಂಗ ಇರಲಿಕ್ಕೆ ನೋಡಿ ನಾವು ಒಂದೊಮ್ಮೆ ಅರ್ಥ ಮಾಡಿದರೆ ಸರಸ್ವತಿ ಅಷ್ಟೇ ಬುದ್ಧಿ ಶಬ್ದವನ್ನು ಪರ್ಯಾಯ ಪದ ಮಾಡಿದರೆ ವಿಜ್ಞಾನ ಅಂತ ಅರ್ಥ ವಿಜ್ಞಾನಮಯ ಕೋಶ ಅಂದರೆ ಚತುರ್ಮುಖನೇ ನೀವು ಜ್ಞಾನ ಅಂತ ಮಾಡಿಕೊಳ್ಳದೆ ಜ್ಞಾನಂ ಹೇಳಿದರೆ ಚತುರ್ಮುಖೇ ಬುದ್ಧಿ ಹೇಳಿದರೆ ಸರಸ್ವತಿ ಇಷ್ಟೇ ವ್ಯತ್ಯಾಸ ಪರ್ಯಾಯ ಪದವೇ ಅದು ಹಾಗಾಗಿ ಇಲ್ಲಿ ಬುದ್ಧಿಯನ್ನು ಹೇಳಿದ್ದು ಸ್ತ್ರೀಲಿಂಗದಲ್ಲಿ ಹೇಳಿದ್ದು ಗಂಡನ್ನು ಇಟ್ಕೊಳ್ಳಿಕ್ಕೆ ಹೌದಾದರೂ ಇನ್ನೊಂದು ಸ್ತ್ರೀಲಿಂಗ ಹೇಳಲಿಕ್ಕೆ ಕಾರಣ ಮುಂದೆ ತಾಯಿಯನ್ನು ಹೇಳುವುದರಿಂದ ಅವ್ಯಕ್ತವನ್ನು ಹೇಳುವುದರಿಂದ ಲಕ್ಷ್ಮಿಯನ್ನು ಹೇಳಲೇಬೇಕು ಅದು ಪ್ರಕೃತಿ ನಾರಾಯಣನ ನಂತರದಲ್ಲಿ ಇದು ಅವಳೇ ಅವಳನ್ನು ಬಿಡ್ಲಿಕ್ಕಿಲ್ಲ ಭಗವಂತ ಕ್ಷೇತ್ರಜ್ಞನಾಗಿ ಬಂದಿದ್ದಾನೆ ಹಿಂದೆ ಹೇಳಿ ಆಯಿತು ಕ್ಷೇತ್ರಜ್ಞನ್ ಚಾಪಿ ಮಾಂಬಿದ್ದಿ ಅಂತ ಇಪ್ಪತ್ತೈದು ದೇವರು ಅದು ಪಂಚವಿಂಶ ಪ್ರಕೀರ್ತಿತಹ ಅಂತ ಭಗವಂತ ಇಪ್ಪತ್ತೈದನೇ ಅವ ಅದಿದೆ ಇದೆಲ್ಲ ಜಗತ್ತು ಇಪ್ಪತ್ನಾಲ್ಕು ಅವ ಇಪ್ಪತ್ತೈದು ಅಂದ ಪುರುಷ ಬೇರೆ ಇದ್ದಾನೆ ಅವ್ಯಕ್ತ ಇಲ್ಲಿ ಬಂತು ಲಕ್ಷ್ಮಿ ಅವ್ಯಕ್ತನಿಂದ ಹೊರಗೆ ಬಂದದ್ದು ಚತುರ್ಮುಖ ಅವನೇ ವಿಜ್ಞಾನ ತತ್ವ ಅವನ ಮಡದಿಯೇ ಬುದ್ಧಿ ಅಲ್ಲಿಂದ ಹುಟ್ಟಿ ಬಂದವ ಅಹಂಕಾರ ರುದ್ರದೇವ ಅವನ ಮಕ್ಕಳೇ ಐದು ಜನ ಅದರಲ್ಲಿ ಗಣಪತಿ ಒಬ್ಬ ಎಲ್ಲಕ್ಕೂ ಐದು ಜನ ಇದ್ದಾರೆ ಪ್ರಾಣಾಪಾನ ವ್ಯಾನೋದಾನ ಸಮಾನರು ಅಂತ ಇದ್ದಾರೆ ಅವರು ಆಗಬಹುದು ರುದ್ರದೇವರಿಗೂ ಮಕ್ಕಳಿದ್ದಾರೆ ಅವರ ಹೆಸರು ಪ್ರಾಣಾಪಾನ ವ್ಯಾನೋದಾನ ಸಮಾನ ಅಂತ ಪ್ರಾಣದೇವರಿಗೂ ಮಕ್ಕಳಿದ್ದಾರೆ ಅವರ ಹೆಸರು ಪ್ರಾಣಾಪಾನ ವ್ಯಾನೋದಾನ ಸಮಾನ ಅಂತ ಪ್ರಾಣದೇವರಿಗೂ ಐದು ಮುಖ ಇದೆ ಐದು ರೂಪ ಇದೆ ಅವರ ಹೆಸರು ಪ್ರಾಣಾಪಾನ ವ್ಯಾನೋದಾನ ಸಮಾನ ಅಂತ ಭಾರಿ ಕಷ್ಟ ಉಂಟಿದ್ರು ಮುಖ್ಯ ಪ್ರಾಣನ ಪಂಚರೂಪಗಳಿಗೂ ಹೆಸರು ಅದೇಯ ಪ್ರಾಣಾಪಾನ ವ್ಯಾನೋದಾನ ಸಮಾನ ಅಂತ ಮುಖ್ಯ ಪ್ರಾಣನೇ ಐದು ಮಕ್ಕಳಿದ್ದಾರೆ ಅವರ ಹೆಸರು ಪ್ರಾಣಾಪಾನ ವ್ಯಾನೋದಾನ ಸಮಾನ ಅಂತೆ ರುದ್ರದೇವರಿಗೂ ಐದು ಜನ ಮಕ್ಕಳಿದ್ದಾರೆ ಅವರ ಹೆಸರು ಹಾಗೆ ಅದರಿಂದ ಏನು ಅಂತ ಹೇಳಬೇಕು ರುದ್ರಪುತ್ರರು ಅಂತ ಹೇಳಿದರೆ ಅವರು ಬರ್ತಾರೆ ಪ್ರಾಣಪುತ್ರರು ಪುತ್ರರು ಹೇಳಿದರೆ ಅವರು ಬರ್ತಾರೆ ಪ್ರಾಣರೇ ಅಂತ ಹೇಳಿದರೆ ಅವರು ಬರ್ತಾರೆ ಅಂದ ಪಂಚಪ್ರಾಣರೇ ಪ್ರಾಣಾಪಾನ ವ್ಯಾನೋದಾನ ಸಮಾನರೇ ಪಂಚಪಾಂಡವರಲ್ಲಿ ಇರುವುದು ಇತರ ಪಾಂಡವರಲ್ಲಿಯೂ ಧರ್ಮಜ ಅರ್ಜುನ ನಕುಲ ಸಹದೇವರಲ್ಲಿಯೂ ಪ್ರಾಣದೇವರ ಆವೇಶ ಅಂದರೆ ಈ ಐದು ಜನರು ಮಕ್ಕಳದ್ದಲ್ಲ ಶುದ್ಧ ಪ್ರಾಣನದ್ದೇ ಮುಖ್ಯ ಪ್ರಾಣನದ್ದೇ ಐದು ರೂಪಗಳು ಅಲ್ಲಿರುವುದು ಆದ್ದರಿಂದಲೇ ಕೃಷ್ಣ ಮಮ ಪ್ರಾಣಾಹಿ ಹಿ ಪಾಂಡವಾ ಅಂತಾನೆ ನನ್ನ ಪ್ರಾಣರು ಅಂತ ಬೇಕು ಈ ತತ್ವವನ್ನು ಆವಿಷ್ಕಾರ ಮಾಡ್ತಾನು ಅಂದು ಪ್ರಾಣದೇವರ ಮಕ್ಕಳು ಅಲ್ಲದ ರುದ್ರದೇವರ ಮಕ್ಕಳು ಐದು ಜನ ಇಲ್ಲಿದ್ದಾರೆ ಮಹಾಭೂತಾನಿ ಆದ್ದರಿಂದ ಒಟ್ಟಿಗೆ ಹೇಳಿದ್ದು ಪ್ರತ್ಯೇಕ ಹೇಳಿಲ್ಲ ಯಾಕೆಂದರೆ ಅದು ರುದ್ರದೇವರ ಐದು ಮಕ್ಕಳು ಒಬ್ಬರೇ ಅಲ್ವಾ ಅದಕ್ಕೋಸ್ಕರ ಹಾಗೆ ಮಾಡಿದ್ದು ಅಂತ ಮಹಾಭೂತಾನಿ ಅಹಂಕಾರ ಬುದ್ಧಿ ಅವ್ಯಕ್ತಮೇವ ಚ ಇಲ್ಲಿ ಚಕಾರದಿಂದ ಬೇಕಾದರೆ ಬುದ್ಧಿಯನ್ನು ಸರಸ್ವತಿಯಿಂದ ಇಟ್ಟುಕೊಂಡ್ರೆ ಚ ಅಂತ ಹೇಳಿದ್ರಿಂದ ಬೇಕಾದ್ರೆ ಚತುರ್ಮುಖನನ್ನು ಇಟ್ಟುಕೊಳ್ಳಿ ಅವ್ಯಕ್ತನ ಮಹತ್ತನ್ನು ಹೇಳಲಿಲ್ಲ ಆದರೆ ಇಟ್ಟುಕೊಳ್ಳಿ ಇಪ್ಪತ್ತೈದು ಆಯಿತು ಇಪ್ಪತ್ತೈದು ಆದರೆ ಪರವಾಗಿಲ್ಲ ಇಪ್ಪತ್ತಾರು ದೇವರು ಹೇಳಿದ್ರೆ ಆಯಿತು ಆಚೀಚೆ ಮಾಡಲಿಕ್ಕೆ ಬರುತ್ತೆ ಕೊಲೆ ಕೆಲವೊಮ್ಮೆ ಜಗತ್ತನ್ನು ಇಪ್ಪತ್ನಾಲ್ಕು ಹೇಳುತ್ತಾರೆ ಯತ್ಕಿಂಚು ಜಗತ್ಯ ಜಗತ್ ಹೇಳಿದ್ರಿಂದ ಪ್ರಕೃತಿಯಲ್ಲಿ ಇರುವ ಇಪ್ಪತ್ನಾಲ್ಕು ತತ್ವಗಳು ಹೇಳುವಾಗ ಲಕ್ಷ್ಮಿಯನ್ನು ಹೊರಗಿಡ್ತಾರೆ ಅದನ್ನು ಇಪ್ಪತ್ತೈದು ಲಕ್ಷ್ಮಿ ಇಪ್ಪತ್ತಾರು ನಾರಾಯಣ್ ಕೆಲವೊಮ್ಮೆ ಪ್ರಕೃತಿಯನ್ನು ಒಳಗೆ ಸೇರಿಸಿದ್ರೆ ದೇವರು ಇಪ್ಪತ್ತೈದು ಇಲ್ಲಿ ಕೆಲವರನ್ನು ಒಟ್ಟು ಮಾಡ್ತಾರೆ ಎಷ್ಟು ಜನರನ್ನು ಒಟ್ಟು ಮಾಡಬಹುದು ಬಿಡಿಸ್ಬೋದು ಮಹಾಭೂತಾನಿ ಹೇಳುವಲ್ಲಿ ಐದಕ್ಕೆ ಒಂದೇ ಅಂತ ಲೆಕ್ಕ ಹೇಳಬಹುದು ಹೇಳಲಿಕ್ಕೆ ಅಂತಂದರೆ ಒಂದರ ಒಂದರ ಒಳಗೆ ಒಂದುಂಟು ಕ್ರಮವೇ ಹಾಗೆ ನೆಲದಲ್ಲಿ ಐದು ಉಂಟು ಕೇವಲ ನೆಲ ಅಂತ ಇಲ್ಲ ಅದರಲ್ಲಿ ನೀರ ಬಸೆ ಇರ್ತದೆ ನೀರ ಬಸೆ ಮಾತ್ರ ಅಲ್ಲ ಬಿಸಿ ಬಿಸಿಯೂ ಇರ್ತದೆ ಚಪ್ಪೆಯೂ ಇರ್ತದೆ ಅದರಿಂದ ಅದರಲ್ಲಿ ಅಗ್ನಿಯೂ ಸೇರಿರ್ತದೆ ಗಾಳಿಯೂ ಇದ್ದೇ ಉಂಟು ಒಂದು ಕಣದ ನಡುವೆ ಒಂದು ಕಣ ಗಾಳಿ ಸೇರಿದೆ ಗಾಳಿ ಸೇರಿದೆ ಅಂದರೆ ಆಕಾಶ ಬರಬೇಕು ಆದ್ದರಿಂದ ಸ್ಥೂಲವಾದ ಕಣದಲ್ಲಿ ಸೂಕ್ಷ್ಮವಾದ ಕಣಗಳು ಬೆರೆತಿರ್ತವೆ ಗಾಳಿಯಲ್ಲಿ ಗಾಳಿ ಗಾಳಿ ಇಲ್ಲ ಅದರಲ್ಲಿ ನೋಡಿ ತಣ್ಣನೆಯ ಗಾಳಿ ಅಂದಾಗ ನೀರಭಸ ಸೇರಿರ್ತದೆ ಬಿಸಿ ಗಾಳಿ ಅಂದಾಗ ಬೆಂಕಿಯ ಕಣ ಸೇರಿರ್ತದೆ ಅದನ್ನು ಒಂದು ಕೇವಲ ಗಾಳಿ ಅಂತ ಬರಲಿಕ್ಕೆ ಆಗುವುದಿಲ್ಲ ಮತ್ತೆ ಅದರಲ್ಲಿ ಮತ್ತೆರಡು ಸೇರಿಕೊಂಡು ಬರ್ತದೆ ಹೀಗೆ ಕಣಗಳ ಮಿಶ್ರಣ ಇರುವುದರಿಂದ ಎಲ್ಲವನ್ನು ಒಂದು ಅಂತ ಕರೀಲಿಕ್ಕೂ ಸಾಕು ಲೆಕ್ಕ ಕಮ್ಮಿ ಆಗುತ್ತೆ ಇಪ್ಪತ್ತೆ ಆಗುತ್ತೆ ಆಗಲಿ ಅಂತ ಇಂದಿರಗಳನ್ನು ಹತ್ತನ್ನು ಒಟ್ಟಿಗೆ ಒಂದು ಮಾಡಲಿಕ್ಕೂ ಆಗುತ್ತೆ ಐದು ಭೂತಗಳು ಒಂದು ಮಾಡಿದಾಗೆ ಹತ್ತು ಇಂದ್ರಿಯಗಳು ಒಂದು ಮಾಡಿದರೆ ಮತ್ತೂ ಕಡಿಮೆ ಆಗುತ್ತೆ ಒಂಬತ್ತು ಹೀಗೆ ಕಮ್ಮಿ ಮಾಡ್ಬೋದು ಹೆಚ್ಚು ಮಾಡ್ಬೋದು ಒಂದರೊಳಗೊಂದು ಸೇರಿಸ್ಬೋದು ಬಿಡಬಹುದು ಅದಕ್ಕೆ ಲೆಕ್ಕ ಕೃಷ್ಣ ಹೇಳದೆ ನಿಮ್ಗೆ ಹೇಗೆ ಲೆಕ್ಕ ಮಾಡಿ ಅಂತ ಬಿಟ್ಟ ಸುಲಭವಾಗುವುದು ಹೇಗೆ ನೋಡಿದ ಮೊದಲು ಸ್ಥೂಲವಾದ ವಸ್ತುವಿನಿಂದ ಹಿಡಿದುಕೊಂಡು ಪರಿಚಯ ಮಾಡಿಸುವ ಕ್ರಮವೇ ಹಾಗೆ ಅಲ್ವಾ ಸಂಗ್ರಹ ಮಾಡುವಾಗ ಸುಲಭವಾಗಿ ಹೇಳಿಕೊಟ್ಟರೆ ಸಂಗ್ರಹ ಮಾಡಲಿಕ್ಕೆ ಸುಲಭ ಹಾಗಾಗಿ ಅರ್ಜುನನಿಗೆ ಸಂಗ್ರಹ ಮಾಡುವಾಗ ಸುಲಭದಿಂದ ಶುರು ಮಾಡಿ ಮಹಾಭೂತಾನಿ ಅಹಂಕಾರಃ ಬುದ್ಧಿಹಿ ಅವ್ಯಕ್ತಮೇ ಇನ್ನು ಮುಂದಕ್ಕೆ ಇಂದ್ರಿಯಾಣಿ ದಶ ಏಕಂಚ ಈಗ ಹತ್ತು ಇಂದ್ರಿಯಗಳು ಮತ್ತೆ ಒಂದು ಅಂತ ಉಂಟು ಒಂದು ಎಂಥದ್ದು ಇಂದ್ರಿಯ ಅಂತಲೇ ಅರ್ಥ ಒಟ್ಟಿಗೆ ಹೇಳಿದ್ರಿಂದ ಏಕಾದಶಮ್ ಮನಶ್ಚಾತ್ರ ಅಂತ ಹನ್ನೊಂದನೇ ಇಂದ್ರಿಯವನ್ನು ಮನಸ್ಸು ಅಂತ ವಿಷ್ಣು ಪುರಾಣ ಕರೆದಿದೆ ಎಷ್ಟೋ ಕಡೆ ಕರೀತಾರೆ ಹನ್ನೊಂದನೇ ಇಂದ್ರಿಯ ಯಾವುದು ಅಂದರೆ ಮನಸ್ಸು ಅಂತ ಇಲ್ಲಿ ಇಂದ್ರಿಯ ಅಂತ ಹೇಳದೇ ಇರುವುದರಿಂದ ಇಂದ್ರಿಯಾಣಿ ದಶ ಹಾಗೆ ಇಟ್ಕೊಳ್ಳಿ ಏಕಂಚ ಅಂದರೆ ಇನ್ನು ಚಾಯ್ ಎನ್ನುವುದಕ್ಕೆ ಒಂದು ಅಂತ ಒಂದು ಅಂದರೆ ಬಿಟ್ಟು ಹೋದದ್ದು ಮಹತ್ವ ಅಲ್ಲಿಗೂ ಅನ್ವಯ ಮಾಡಬೋದು ಯಾಕೆ ಒಂದನ್ನು ಹೇಳಿದ್ದು ಪ್ರತ್ಯೇಕ ಅಂದರೆ ಅದು ಎಲ್ಲಕ್ಕಿಂತ ಮಿಗಿಲಾದದ್ದು ಪ್ರತ್ಯೇಕ ಅದಕ್ಕೆ ಮಹತ್ ಹೆಸರು ಆದ್ದರಿಂದ ಏಕ ಅಂದರೆ ಏಕ ಅಂದರೆ ಪ್ರಧಾನ ಅಂತ ಏಕೆ ಮುಖ್ಯಾನ್ಯ ಕೇವಲ ಅಂತ ಕೋಶ ಏಕಂ ಹೇಳಿದರೆ ಪ್ರಧಾನವಾದದ್ದು ಅಂತ ಎಲ್ಲಕ್ಕೂ ಪ್ರಧಾನವಾದದ್ದು ಅದು ಜ್ಞಾನಮಯ ಕೋಶ ವಿಜ್ಞಾನಮಯ ಕೋಶ ಅದು ಚತುರ್ಮುಖ ಇಡೀ ಬ್ರಹ್ಮಾಂಡದ ಮಧ್ಯೆ ಇರುವವ ಮಧ್ಯೆ ಬ್ರಹ್ಮ ಅಂತ ಹೇಳೋದು ಅದಕ್ಕೆ ಎಲ್ಲ ದೇವತಾ ವೃಂದದಲ್ಲಿ ಮಧ್ಯೆ ಇರುವುದು ಬ್ರಹ್ಮ ಅದು ವಾಸ್ತುವಲ್ಲಿರಲಿ ಉಳಿದ ಎಲ್ಲ ಬೇಕಾದರೆ ಇರಲಿ ಯಾಕೆ ಊರ್ಧ ಬ್ರಹ್ಮಣೇ ಬ್ರಹ್ಮಣೇನ ಮಹಾಂತ ಅಷ್ಟ ದಿಕ್ಪಾಲಕರನ್ನು ನೋಡಿಕೊಳ್ಳುವಾಗ ಬ್ರಹ್ಮನಿಗೆ ಎಲ್ಲಿ ಸ್ಥಾನ ಕೇಳಿದರೆ ಮೇಲಿನ ಲೋಕಪೂರ್ವ ಅವನದ್ದೇ ಎಂಟು ದಿಕ್ಕಿನಲ್ಲಿ ಎಂಟು ದೇವತೆಗಳು ಬಂದರೆ ಕೆಳಗೆ ಅನಂತ ನಿಂತರೆ ಮೇಲೆ ಊರು ಮೇಲೆ ದೇಶ ಅದು ಚತುರ್ಮುಖ ಹಾಗೆ ಹತ್ತು ದಿಕ್ಕಿನ ಲೆಕ್ಕ ನಮಗೆ ಅಂದ ಚತುರ್ಮುಖ ಅತ್ಯಂತ ಎತ್ತರದಲ್ಲಿ ಆದ್ದರಿಂದ ಅವನನ್ನು ಮಧ್ಯದಲ್ಲಿಟ್ಟು ಏಕಮಂತ ಪ್ರಧಾನವಾಗಿ ಪ್ರತ್ಯೇಕವಾಗಿ ಹೇಳಿ ಈಗ ಹೇಳಲಿಲ್ಲ ಆಗಲಿಲ್ಲ ಚಕಾರದಲ್ಲಿ ಹೇಳಿದರು ಅಂತ ಅರ್ಥ ಅಲ್ಲ ಈಗ ಪ್ರತ್ಯೇಕವಾಗಿ ಹೇಳಿದರು ಹೀಗೆ ಒಂದೋ ಏಕ ಶಬ್ದದಿಂದ ಈಗ ಮನಸ್ಸು ಬಿಡಿ ಬುದ್ಧಿಯಲ್ಲಿ ಬಂತಲ್ಲ ಮನಸ್ಸು ಮತ್ತು ಬುದ್ಧಿ ಅದು ಎರಡು ಮುಖ ಒಂದೇ ಮನಸ್ಸು ಅಂದರೆ ಅರ್ಧಂಬರ್ಧ ಕೆಲಸ ಮಾಡುವುದು ಮನಸ್ಸು ಬುದ್ಧಿ ಅಂದರೆ ಗಟ್ಟಿಗವಾಗಿ ಕೆಲಸ ಮಾಡೋದು ಎಂಥದೇ ಇರಲಿ ಹಾಳಾಗಲಿ ಕಳ್ಳ ಕದಿಬೇಕೋ ಬೇಡವೋ ಸಿಕ್ಕಿಬಿದ್ರೆ ಏನು ಪೆಟ್ಟು ತಿನ್ನುವುದ ಬೇಡವೋ ಸುಮಾರು ಯೋಚನೆ ಮಾಡ್ತಾನೆ ಅದು ಅವನ ಮನಸ್ಸು ಮತ್ತೆ ಕದಿಯುವುದೇ ಚಂದ ಪೆಟ್ಟು ತಿಂದರೆ ಅದು ಇರ್ತದೆ ಮತ್ತು ಪುನಃ ತಪ್ಪಿಸಿಕೊಂಡ್ರೆ ಆಯಿತು ಅಂತ ತೀರ್ಮಾನ ಮಾಡ್ತದೆ ಇದು ಬುದ್ಧಿ ತೀರ್ಮಾನ ಮಾಡೋದು ಬುದ್ಧಿ ಅದು ಸರಿಯೇ ತೀರ್ಮಾನ ಮಾಡಬೇಕು ಅಂತಿಲ್ಲ ತಪ್ಪು ತೀರ್ಮಾನ ಮಾಡುತ್ತೆ ಸರಿಯೂ ಮಾಡುತ್ತೆ ಒಟ್ಟಾರೆ ನಿಷ್ಠೆಯೇ ಮಾಡ್ತದೆ ಬೇಕೋ ಬೇಡವೋ ಅಂತ ಆಡ್ತಾ ಕೂತ್ಕೊಳ್ಳೋದಿಲ್ಲ ಆಡ್ತಾ ಕೂತ್ಕೊಳ್ಳೋದು ಮನಸ್ಸು ತೀರ್ಮಾನ ಮಾಡೋದು ಬುದ್ಧಿ ಇಷ್ಟೇ ವ್ಯವಸ್ಥೆ ಅದು ಸರಿ ತೀರ್ಮಾನ ತಪ್ಪು ತೀರ್ಮಾನ ಅದು ಯೋಗ್ಯತೆ ಅಂತ ಒಳ್ಳೆಯವನ ಯೋಗ್ಯತೆ ತೀರ್ಮಾನ ಒಳ್ಳೆದಿರ್ತದೆ ಕೆಟ್ಟವ ಯೋಗ್ಯತೆ ಉಳ್ಳವನದ್ದು ತೀರ್ಮಾನ ಕೆಟ್ಟದೇ ಇರಬೇಕು ತಾನೇ ಹಾಗಾಗಿ ಮನಸ್ಸು ಮತ್ತು ಬುದ್ಧಿ ಅಂದರೆ ಸಂಕಲ್ಪಾತ್ಮಕ ಮನಃ ನಿಶ್ಚಯಾತ್ಮಕ ಬುದ್ಧಿ ಅಂತ ತೀರ್ಮಾನ ಮಾಡುವುದು ಬುದ್ಧಿ ಆಚೆ ಈಚೆ ಅಂತ ಸಂಕಲ್ಪ ವಿಕಲ್ಪ ಎರಡು ಮಾಡುವುದು ಮನಸ್ಸು ಆದ್ದರಿಂದ ಇಲ್ಲಿ ಮನಸ್ಸನ್ನು ಬಿಟ್ಟರು ಮನಸ್ಸಿನ ಬದಲಿಗೆ ನಿಶ್ಚಯವಾದದ ರೂಪವನ್ನು ಕೊಟ್ಟರು ಬುದ್ಧಿ ಅಂತ ಅದನ್ನು ಲೆಕ್ಕ ಮಾಡುವಾಗ ಇಪ್ಪತ್ನಾಲ್ಕು ಈಗ ಏಕಶಬ್ದದಿಂದ ನಾವು ಮನಸ್ಸನ್ನು ಇಟ್ಟುಕೊಳ್ಳದೆ ಏಕಶಬ್ದದಿಂದ ನಾವು ಮಹತ್ವನಿಟ್ಟುಕೊಂಡ್ರೆ ಬುದ್ಧಿ ಅಂದರೆ ಮನಸ್ಸು ಅಂತ ಅರ್ಥ ಈಗ ಹೇಗೆ ಬೇಕು ಆಗ್ಬೋದು ಅದಕ್ಕೋಸ್ಕರ ಕೃಷ್ಣ ಬೇಕೆಂದಲೇ ಬಿಟ್ಟತ್ತು ಯಾಕೆಂದರೆ ತತ್ವಗಳನ್ನು ಆಚೆ ಈಚೆ ಮಾಡಲಿಕ್ಕೆ ಬರ್ತದೆ ಹೇಳಲಿಕ್ಕೆ ಒಂದು ಉಪಕಾರಕ್ಕೆ ಉದಾಹರಣೆ ಕೊಟ್ಟದವ ಮನಸ್ಸು ಮತ್ತು ಬುದ್ಧಿಯಲ್ಲಿ ಎರಡೋ ಒಂದು ಒಂದು ಹೇಳಿದರೆ ಸರಿ ಎರಡು ಹೇಳಿದರೂ ಸರಿ ಯಾವುದನ್ನು ಹೇಳಬೇಕು ಒಂದಾದರೆ ಮನಸ್ಸು ಹೇಳಿದರೆ ಸರಿ ಬುದ್ಧಿ ಹೇಳಿದರೂ ಸರಿ ಅದನ್ನು ಒಂದು ಹೇಳುವಾಗಲೂ ಯಾವುದಾದ್ರೂ ಒಂದು ಬಳಸ್ಬೋದು ಎರಡು ಹೇಳುವಾಗ ಎರಡನ್ನು ಬಳಸ್ತೇವೆ ಇಲ್ಲಿ ಬೇಕಾದರೆ ಬುದ್ಧಿಯನ್ನು ಹೇಳುವ ಮೂಲಕ ಮನಸ್ಸನ್ನು ಬಿಟ್ಟಿದ್ದಾರೆ ಎಂದು ಅರ್ಥ ಮಾಡಬಹುದು ಇಲ್ಲ ಮನಸ್ಸನ್ನು ಹೇಳಿದ್ದಾರೆ ಹೇಳಿ ಬುದ್ಧಿ ಶಬ್ದಕ್ಕೆ ಮಹತ್ವ ಅರ್ಥ ಮಾಡಬಹುದು ಇಲ್ಲ ಎರಡನ್ನು ಹೇಳಿದ್ದಾರೆ ಮಾಡಿಕೊಂಡು ಚಾ ಶ ಅಕಾರದ ಚಕಾರದಿಂದ ಮಹತ್ವವನ್ನು ಒಪ್ಪಿಕೊಳ್ಳಬಹುದು ಹೆಚ್ಚಾಯ್ತಲ್ಲ ಸಂಖ್ಯೆ ಕೇಳಿದರೆ ಒಂದು ಹೆಚ್ಚಾದರೆ ಪರವಾಗಿಲ್ಲ ಇಪ್ಪತ್ತೈದೇನು ಮೂವತ್ತು ತತ್ವ ಆಗುವುದುಂಟು ಇನ್ನು ಬಿಡಿಸ್ಲಿಕ್ಕೆ ಬರುತ್ತೆ ಅಂತ ನಾವು ತತ್ವಗಳನ್ನು ಎಷ್ಟು ಹೇಳಲಿಕ್ಕೆ ಬರ್ತದೆ ಉದ್ದವ ಕೇಳುವಾಗ ಕೃಷ್ಣ ಈ ಪ್ರಶ್ನೆಗಳಿಗೆ ಉತ್ತರ ಕೊಡ್ತಾನೆ ಕೊನೆಗೆ ಹೋಗುವ ಉದ್ದವ ಕೇಳ್ತಾನೆ ತತ್ವಗಳು ಎಷ್ಟು ಅಂತ ಅದು ಲೆಕ್ಕ ಇಲ್ಲಯ್ಯ ಸುಮಾರು ಉಂಟು ಅಂತಾನೆ ಮತ್ತು ಇಪ್ಪತ್ನಾಲ್ಕು ಆಗ್ಬೋದು ಮೂವತ್ತೆರಡು ಆಗ್ಬೋದು ಹದಿನಾರು ಆಗ್ಬೋದು ಯಾವುದು ಆಗ್ಬೋದು ಒಂದರೊಳಗೊಂದು ಸೇರಿಸಿಕೊಂಡರೆ ಕಮ್ಮಿ ಆಗ್ತದೆ ಒಂದೊಂದೊಂದು ವರೆಗೆ ತಂದರೆ ಜಾಸ್ತಿ ಆಗ್ತದೆ ಅಂತ ಅದನ್ನು ಹೆಚ್ಚು ಕಡಿಮೆಯಾಗಿ ಹೇಳುವುದು ತತ್ವಜ್ಞರ ಲಕ್ಷಣ ಅದು ಅರ್ಥ ಇದೆ ಆಗುತ್ತೆ ಅಂತ ಹಾಗೆ ಇಲ್ಲಿ ಮಹಾಭೂತಾನಿ ಅಹಂಕಾರ ಬುದ್ಧಿ ಅವ್ಯಕ್ತ ಮೇವಚ ಅಂತ ನಿಲ್ಲಿಸಿ ಅಹಂಕಾರದ ಇನ್ನೆರಡು ಮುಖ ಅಲ್ಲಿಗೆ ಕೊನೆ ಆಯಿತು ಪಂಚಭೂತಗಳು ಅದರ ತಂದೆ ಅಹಂಕಾರ ಅದಕ್ಕೂ ಕಾರಣ ಬುದ್ಧಿ ಅದಕ್ಕೂ ಮೂಲ ಅವ್ಯಕ್ತ ಪ್ರಕೃತಿ ಅಲ್ಲಿಗೆ ಆಯ್ತು ಇನ್ನು ಮುಂದೆ ಹೋಗುವುದಿಲ್ಲ ಮತ್ತೆ ಬಿಟ್ಟದ್ದು ಎರಡು ಕವಲುಂಟು ಅಹಂಕಾರದಲ್ಲಿ ಎರಡು ಇನ್ನೆರಡು ಮುಖ ಬಾಕಿ ಇದೆ ಒಂದು ರಾಜಸ ಒಂದು ಸಾತ್ವಿಕ ದಾಮಸ ಹೇಳಿ ಆಯಿತು ರಾಜಸ ಮುಖದಲ್ಲಿ ಬಂದದ್ದು ಇಂದ್ರಿಯಾಣಿ ದಶ ಹತ್ತು ಇಂದ್ರಿಯಗಳು ಸಾತ್ವಿಕ ಮುಖದಲ್ಲಿ ಬಂದದ್ದು ಏಕಂಚ ಮನಸ್ಸು ಎನ್ನುವ ಇನ್ನೊಂದು ಮುಖ ಅದರಿಂದ ಮನಸ್ಸಿನ ಅಭಿಮಾನಿ ಕಾಮ ಅಂದರೆ ಷಣ್ಮುಖ ಮನಮಥ ಅದೇ ಕುಮಾರ ಸ್ಕಂದ ಅವನು ರುದ್ರನ ಮಗ ಅಹಂಕಾರದ ದೊಡ್ಡ ಮಗ ಮನಸ್ಸು ಅಹಂಕಾರದ ಚಿಕ್ಕ ಮಗ ಪಂಚಭೂತದಲ್ಲಿ ಕೊನೆಯವ ಆಕಾಶ ಗಣಪತಿ ಹೀಗೆ ಆಚೀಚೆ ರುದ್ರದೇವರೇ ಎರಡಕ್ಕೂ ಕಾರಣ ಹೇಳುವುದು ತೋರಿಸಿಕೊಡ್ಲಿಕ್ಕೆ ನಾನು ಹೇಳಿದ್ದಿದ್ದೆ ಎರಡು ಅದರಿಂದ ಏಕ ಎನ್ನುವ ಮನಸ್ಸು ಅದು ಪ್ರಧಾನವಾದದ್ದು ರುದ್ರದೇವರ ಸಾಕ್ಷಾತ್ತು ಸಾತ್ವಿಕ ಅಹಂಕಾರ ದ್ರವ್ಯದಿಂದ ನಿರ್ಮಾಣ ಪಡೆದದ್ದು ನಮಗೆ ಎಷ್ಟೋ ಜನರಿಗೆ ಗೊತ್ತಿಲ್ಲ ಹಾಡುಗಳು ಹಾಗೆ ಹಾಡ್ತವೆ ನಮಗೆ ಹಾಡುಗಳೊಂದು ಪರಮ ವಸ್ತುವಾಗಿ ಬಿಟ್ಟಿವೆ ಅದು ಹಾಡಿನಲ್ಲಿ ಬಂದಿದೆ ಅವನು ಗುಹಾಗ್ರಜ ಅಂತ ಅದು ಯಾವ ಗುಹೆ ಅಗ್ರಜನ ನಮಗೆ ಗೊತ್ತಿಲ್ಲ ಯಾಕೆ ಗುಹೆ ಅಂದರೆ ಯಾರು ಯಾರಿಗೆ ಗೊತ್ತು ಅದು ಇಲ್ಲಿ ಎಷ್ಟೋ ಗುಹೆಯನ್ನು ತೋಡುವುದರಿಂದ ಅದರ ಅಗ್ರಜ ಹೇಳ್ಬೋದಲ್ಲ ನಾವು ಹೆಗ್ಗಣಗಳು ತೋಡುವ ಗುಹೆಗಳು ಗುಹಾ ಅಂದರೆ ಸ್ಕಂದ ಅಂತ ಅರ್ಥ ಮಾಡಿದರೆ ಸುಬ್ರಹ್ಮಣ್ಯ ಅಂತ ಅರ್ಥ ಮಾಡಿಕೊಂಡ್ರೆ ಸುಬ್ರಹ್ಮಣ್ಯನ ಅಣ್ಣ ವಿನಾಯಕ ಅಲ್ಲ ಯೋಗ್ಯತೆಯಲ್ಲಿಯೂ ಅಲ್ಲ ಯಾವುದರಲ್ಲಿಯೂ ಅಲ್ಲ ಮತ್ತು ಸಂಸ್ಕೃತದಲ್ಲಿ ಒಂದು ಸೊಬಗು ಇದೆ ಗುಹಾಗ್ರಜ ಅಂದರೆ ಸುಬ್ರಹ್ಮಣ್ಯನ ಅಣ್ಣ ಆಗಬೇಕು ಅಂದಿಲ್ಲ ಗುಹಾ ಅಂದರೆ ಸುಬ್ರಹ್ಮಣ್ಯ ಅಗ್ರ ಅಂದರೆ ಮೊದಲು ಜ ಅಂದರೆ ಹುಟ್ಟಿದವ ಅಂತ ಇದರಲ್ಲಿ ಏನು ಶಬ್ದ ಆಯಿತು ಸುಬ್ರಹ್ಮಣ್ಯ ಮೊದಲು ಹುಟ್ಟಿದವ ಅಂದ್ರೇನು ಸುಬ್ರಹ್ಮಣ್ಯ ಮೊದಲು ಹುಟ್ಟಿದವ ಹಾಗೆ ಅರ್ಥ ಅಲ್ಲ ಇವ ಮತ್ತೆ ಹುಟ್ಟಿದವ ಅಂತ ಆಗ್ಲಿಲ್ವ ಅರ್ಥ ಓ ಇದು ಒಂದು ಸಂಸ್ಕೃತ ಸುಬ್ರಹ್ಮಣ್ಯನಿಗೆ ಮೊದಲು ಹುಟ್ಟಿದವ ಅಂತ ಅರ್ಥ ಅಲ್ಲ ಅಲ್ಲಿ ಸುಬ್ರಹ್ಮಣ್ಯನಿಗಿಂತ ಹಾಗೆ ಸುಬ್ರಹ್ಮಣ್ಯನಿಗಿಂತ ಮೊದಲು ಹುಟ್ಟಿದವ ಅಂತ ಇಲ್ಲ ಅದರಿಂದ ಗುಹಾ ಗುಹ ಅಗ್ರಜ ಯಸ್ಯ ಇಂಥ ಬೌರಿಗೆ ಮಾಡಲಿಕ್ಕೆ ಆಗ್ತದೆ ಸ್ಕಂದನೆ ಯಾರಿಗೆ ಅಣ್ಣನೋ ಅವನು ಇವನು ಅಂತ ಅದು ಯಾರು ವಿನಾಯಕ ವಿನಾಯಕ ಎಂಥವನು ಕೇಳಿದರೆ ಇವನಿಗೆ ಸುಬ್ರಹ್ಮಣ್ಯನೇ ಅಣ್ಣನು ಈಗ ಸರಿ ಆಯ್ತಲ್ಲ ತಪ್ಪೆಂದು ಉಂಟು ಎಲ್ಲರಿಗೂ ತತ್ಪುರುಷದ ಅರ್ಥ ಆಗಲಿ ಗುಹಸ್ಯ ಅಗ್ರಜಃ ಅಂತ ಸುಬ್ರಹ್ಮಣ್ಯನ ಅಣ್ಣ ಅಂತ ಅರ್ಥ ಎಲ್ಲರೂ ಮಾಡುದು ಸುಬ್ರಹ್ಮಣ್ಯನ ಅಣ್ಣ ಅಲ್ಲವ ಸುಬ್ರಹ್ಮಣ್ಯನೇ ಅಣ್ಣ ಇವನಿಗೆ ಅಂತ ಅರ್ಥ ಸಂಸ್ಕೃತದಲ್ಲಿ ಶಬ್ದಗಳನ್ನು ಮಾಡಲಿಕ್ಕೆ ಹೋಗಿ ಕನ್ನಡದ ಹಾಡುಗಾರರಿಗೆ ಇದೆಲ್ಲ ಗೊತ್ತಿಲ್ಲ ಅವರು ಹಾಗೆಯೇ ಬಟ್ಟೆ ಇಳಿಸಿಬಿಟ್ಟಿದ್ದಾರೆ ಶಬ್ದಗಳು ಏನರ್ಥದಲ್ಲಿ ಗೊತ್ತಿಲ್ಲದೆ ಹಾಳಿ ಹಾಕಿಬಿಡ್ತಾರೆ ಕೆಲವೊಮ್ಮೆ ಆದ್ದರಿಂದ ಗುಹಾಗ್ರಜ ಹಾಕಿದರೆ ದಾಸರನ್ನು ಬೈಲಿಕ್ಕೆ ಆಗುವುದಿಲ್ಲ ಅವರು ಎಲ್ಲಿಯಾದರೂ ಸುಬ್ರಹ್ಮಣ್ಯನ ಅಣ್ಣ ಅಂತ ಬರೆದ್ರೆ ಸಿಕ್ಕಿಬಿಡುತ್ತಾರೆ ಅಂಥದ್ದು ಬೇಕಾದಷ್ಟು ಇದೆ ಅಂದರೆ ಸಾಹಿತಿಕಾರರಿಗೆ ಅದನ್ನೆಲ್ಲ ನೋಡಿಕೊಳ್ಳಬೇಕು ಅಂತ ಇರುವುದಿಲ್ಲ ನಮಗಂತೂ ದೊಡ್ಡ ಸಂಗತಿ ಆಗುತ್ತದೆ ವಾಸ್ತವವಾಗಿ ಸುಬ್ರಹ್ಮಣ್ಯ ಅಣ್ಣ ಅವ ಸಾತ್ವಿಕ ಅಹಂಕಾರದಲ್ಲಿ ಹುಟ್ಟಿ ಬಂದವ ಯೋಗ್ಯತೆಯಲ್ಲಿ ಹಿರಿಯ ಇಂದ್ರನಿಗೆ ಸಮಾವ ಬಹಳ ಎತ್ತರದವ ಆದ್ದರಿಂದ ಅವನು ಸೇನಾಪತ್ಯವನ್ನು ವಹಿಸಿಕೊಂಡದ್ದು ದೇವಸೇನಾಪತ್ಯವನ್ನು ಇಂದ್ರನಲ್ಲಿರತಕ್ಕ ಐಶ್ವರ್ಯದಂತೆ ಇಂದ್ರನ ಇನ್ನೊಂದು ಐಶ್ವರ್ಯ ರಾಜ್ಯವನ್ನು ಗಟ್ಟಿ ಮಾಡುವ ಸೈನ್ಯ ಸೈನ್ಯದ ಒಡೆಯ ಸುಬ್ರಹ್ಮಣ್ಯ ಇಂದ್ರ ಹೇಗೆ ಬೊಕ್ಕಸಕ್ಕೆ ಒಡೆಯನೋ ಆ ಬೊಕ್ಕಸ ಸ್ಥಾಯಿಯಾಗಲಿಕ್ಕೆ ಕಾರಣವಾಗಿರತಕ್ಕ ಸೇನೆಗೆ ಒಡೆಯ ಇವ ಅದ ಇಂದ್ರ ಮತ್ತು ಕಾಮರು ಯೋಗ್ಯತೆಯಲ್ಲಿ ಸಮಾನರು ಸುಬ್ರಹ್ಮಣ್ಯ ಅವನೇ ಮನ್ಮಥ ಅವನೇ ಕಾಮ ಅವನೇ ಕುಮಾರ ಅವನೇ ಕುಮಾರ ಅವನೇ ಸ್ಕಂದ ಅವನೇ ಸುಮಾರು ಹೆಸರುಂಟು ಎಲ್ಲ ಅವನೇ ಎಲ್ಲರಲ್ಲಿ ಹುಟ್ಟಿ ಬಂದವನು ಅವನೇ ಮೂರು ಜನರಲ್ಲಿ ಅವನು ರುದ್ರದೇವರಲ್ಲಿ ಮಾತ್ರ ಅಲ್ಲ ರುದ್ರದೇವರಲ್ಲಿ ಸುಬ್ರಹ್ಮಣ್ಯನಾಗಿ ಹುಟ್ಟಿದ ಭಗವಂತನಲ್ಲಿ ಮನ್ಮಥನಾಗಿ ಹುಟ್ಟಿದ ವಿಷ್ಣುವಿನಲ್ಲಿ ಬ್ರಹ್ಮನಲ್ಲಿ ಸನತ್ ಕುಮಾರನಾಗಿ ಹುಟ್ಟಿದ ಆ ಮಕ್ಕಳು ಸಣ್ಣ ಮಕ್ಕಳಾಗಿ ಹುಟ್ಟಿದವರು ಜಯ ವಿಜಯರಿಗೆ ಶಾಪ ಕೊಟ್ಟವರಲ್ಲಿ ಸನತ್ ಕುಮಾರ್ ಯಾರಿದ್ದಾನೆ ಅವನೇ ಕುಮಾರ ಅವನೇ ಸ್ಕಂದ ಮೂರು ಜನರ ಮಗಾವ ಮೂರು ರೂಪದಲ್ಲಿ ಬಂದಿದ್ದಾನೆ ಅಂತಹ ವ್ಯಕ್ತಿ ಅವನು ಮನಸ್ಸಿಗೆ ಅಭಿಮಾನಿ ಇದ್ದಾನೆ ಬೇಕೋ ಬೇಡವೋ ಅಂತ ಕಾಮನೆಗಳಿಗೆ ಬಯಕೆಗಳಿಗೆಲ್ಲ ಆಗರನಾಗಿ ನಿಂತವನಿದ್ದಾನೆ ಅವನು ಚತುರು ರುದ್ರದೇವರ ಸಾತ್ವಿಕ ಅಹಂಕಾರದಲ್ಲಿ ಬಂದವ ಏಕಂಚ ಅಂತ ಪ್ರತ್ಯೇಕ ಹೇಳಿದ್ದವನನ್ನು ಯಾಕೆಂದ್ರೆ ಸಾತ್ವಿಕ ಅಹಂಕಾರದಲ್ಲಿ ಬಂದದ್ದು ಒಂದೇ ಇಲ್ಲಿ ಒಂದೇ ಈಗ ಮತ್ತೆ ಉಳಿದದ್ದು ರಾಜಸ ಅಹಂಕಾರದಲ್ಲಿ ಬಂದಿವೆ ಇದು ಮುದ್ದೆ ಮುದ್ದೆ ಹೇಳಲಿಕ್ಕೆ ಕಾರಣ ಈಗ ಸಿಕ್ಕಿತ್ತು ನಮಗೆ ಅಹಂಕಾರ ಒಂದೇ ಹಿ ಒಂದೇ ಅವ್ಯಕ್ತಂ ಒಂದೇ ಏಕಂಚ ಅಂತ ಒಂದೇ ಹೇಳಿದ್ರಿ ಇವೆಲ್ಲ ಒಂದೊಂದು ಹೇಳತ್ತಾ ಮಹಾಭೂತಾನಿ ಅಂತ ಐದು ಒಟ್ಟಿ ಯಾಕೆ ಹೇಳಿದ್ದು ಅಂದರೆ ಐದು ಒಟ್ಟಿಗೆ ಒಂದರ ಮಕ್ಕಳದು ಅಹಂಕಾರದಿಂದ ಬಂದ ವಸ್ತು ಅದು ಇಂದ್ರಿಯಾಣಿ ದಶಾ ಅಂತ ಒಟ್ಟಿ ಯಾಕೆ ಹೇಳಿದ್ದು ಹತ್ತು ಇಂದ್ರಿಯಗಳು ಅಂತ ಬೇರೆ ಬೇರೆ ಹೇಳಬಾರ್ದು ಇಂದ್ರಿಯಗಳು ಅಂದರೆ ಅದರಲ್ಲಿ ಐದು ಕರ್ಮೇಂದ್ರ ಅಂದರೆ ಐದು ಜ್ಞಾನ ಅಂದರೆ ಒಂದು ಎರಡಾದರೂ ಇಲ್ವಾ ಅಂದರೆ ಆ ಎರಡು ಗುಂಪು ಹತ್ತು ಹುಟ್ಟಿದ್ದು ರಾಜಸಹಂಕಾರದಿಂದ ಒಂದ್ಲೇ ಮೂಲದ್ರವ್ಯ ಒಂದೇ ಅದು ಬಹಳ ಚೆನ್ನಾಗಿದೆ ಇದು ತುಂಬ ಅದ್ಭುತವಾಗಿರತಕ್ಕಂಥ ತಾತ್ವಿಕ ಚಿಂತನೆಗೆ ಈ ಮಾತುಗಳು ಸಂಗ್ರಹವಾಗಿ ಹೊರಗೆ ಬಂದಿವೆ ಇಲ್ಲಿ ಒಂದೊಂದಕ್ಕೂ ಅರ್ಥ ಇದೆ ಬಹುವಚನಕ್ಕೆ ಅದರ ಸ್ಥಾನ ಪಲ್ಲಟಕ್ಕೆ ಅದರೊಟ್ಟಿಗೆ ಇನ್ನೊಂದನ್ನು ಸೇರಿಸಿದ್ದಕ್ಕೆ ಬೇರೆ ಮಾಡಿದ್ದಕ್ಕೆ ಎಲ್ಲದಕ್ಕೂ ಆದರೆ ಇಂದ್ರಿಯ ದಶ ದಶಾ ಅಂದ್ರೆ ಹತ್ತು ಇಂದ್ರಿಯಗಳು ಹತ್ತು ಇಂದ್ರಿಯಗಳು ನಮಗೊತ್ತು ಶ್ರೋತ್ರಂಚಕ್ಷು ಸ್ಪರ್ಶನಂಚ ರಸನಂ ಘ್ರಾಣ ಚ ಮುಂದೆ ಕೃಷ್ಣ ಹೇಳ್ತಾನೆ ಇದರ ಪಟ್ಟಿ ಕೊಡ್ತಾನೆ ಜ್ಞಾನೇಂದ್ರಿಯಗಳು ಐದು ಕರ್ಮೇಂದ್ರಿಯಗಳು ಐದು ಕಿವಿ ಅದು ಜ್ಞಾನ ಕೊಡ್ತದೆ ಶಬ್ದ ಜ್ಞಾನ ಕೊಡ್ತದೆ ಕಣ್ಣು ರೂಪಜ್ಞಾನ ಕೊಡ್ತದೆ ಬಣ್ಣ ಎಂಥದ್ದು ಅಂತ ಹೇಳ್ತದೆ ಮತ್ತು ಸ್ಪರ್ಶ ಚರ್ಮ ತೊಗಲು ಅದು ಎಂಥದ್ದು ಮುಟ್ಟಿದ್ದು ದೊರಗೋ ದಪ್ಪವೋ ಅದು ಬಹಳ ತೆಳ್ಳಗೆಯೋ ಏನೋ ವಿಚಿತ್ರವಾದಂಥ ಬಯಕೆಗಳನ್ನು ವಸ್ತುಗಳ ಗುಣಧರ್ಮಗಳನ್ನು ಅದು ಮುಟ್ಟಿ ಹೇಳುತ್ತದೆ ಅದರಿಂದ ಸ್ಪರ್ಶ ಆನಂತರ ನಾಲಿಗೆ ರುಚಿಯನ್ನು ಹೇಳುತ್ತದೆ ರುಚಿಯ ಜ್ಞಾನವನ್ನು ಎಂಥ ಬಿತ್ತದ್ದು ಇರುವೆ ಬಿದ್ದದ್ದು ಬಾಯಿಗೆ ಅದು ಇನ್ನು ಬೇರೆ ಏನಾದರೂ ಬಿದ್ದದ್ದು ಹೇಳುತ್ತದೆ ಅದು ತಕ್ಷಣ ನಾಲಿಗೆಗೆ ರುಚಿ ಗೊತ್ತಾಗುತ್ತೆ ಅದು ಹೂವೋ ಅದು ಇರುವೆಯೋ ಅದು ವಸ್ತುವೋ ಪದಾರ್ಥವೋ ತಿನ್ನುವಂಥದ್ದೋ ಅಲ್ಲವೋ ಉಗುಳುವಂಥದ್ದೋ ಗೊತ್ತಾಗತ್ತೆ ಆನಂತರ ಮೂಗು ಅದು ಯಾವುದರ ಪರಿಮಳ ಹೇಳ್ತದ್ದು ಊದು ಬತ್ತಿದ್ದೋ ಅಥವಾ ಹೂವಿನದ್ದೋ ಅಥವಾ ಯಾವುದೋ ಒಂದು ಕರಿದ ತಿಂಡಿದ್ದೋ ಏನು ವಸ್ತು ಅದು ಗೊತ್ತಾಗತ್ತೆ ಹೀಗೆ ಪಂಚ ಇಂದ್ರಿಯಗಳಿಗೆ ಪಂಚಜ್ಞಾನಗಳು ಬರೋದರಿಂದ ಜ್ಞಾನೇಂದ್ರಿಯದ ವಸ್ತು ಇದು ಜ್ಞಾನ ಇಂದ್ರಿಯಗಳು ಆ ಬಳಿಕ ಐದು ಕರ್ಮೇಂದ್ರಿಯಗಳು ಮಾತು ಎನ್ನುವುದೊಂದು ಕರ್ಮೇಂದ್ರಿಯ ವಾಕ್ ಬಾಯಿಯಲ್ಲಿ ತಿನ್ಲಿಕ್ಕಾಗ್ತದೆ ಮಾತಾಡಲಿಕ್ಕೂ ಬರ್ತದೆ ಶಬ್ದದ ಅವೇಶಗಳು ಆಗ್ತವೆ ಆದ್ದರಿಂದ ವಾಕ್ ಮತ್ತು ಪಾಣಿ ಕೈ ಅದು ಒಂದು ಇಂದ್ರಿಯ ಕೆಲಸ ಮಾಡ್ತದೆ ಮತ್ತೆ ಪಾದ ಕಾಲು ಅದು ಕೆಲಸ ಮಾಡ್ತದೆ ಹೋಗ್ತದೆ ಅದರಲ್ಲಿ ಗತಿ ಇದೆ ಇದರಲ್ಲಿ ಕೃತಿ ಇದೆ ಅದರಲ್ಲಿ ಮತಿ ಇದೆ ಮತಿಯ ಅಭಿವ್ಯಕ್ತಿ ಇದೆ ಮಾತಿನಲ್ಲಿ ಇನ್ನಿನ್ನೊಂದರಲ್ಲಿ ಅತ್ತಿ ಇದೆ ಅತ್ತಿ ಅಂದರೆ ಆನಂದದ ಅನುಭೋಗ ಇದೆ ಪಾಯು ಇಂದ್ರಿಯದಲ್ಲಿ ಉಪಸ್ಥದಲ್ಲಿ ಪಾಯುವಿನಲ್ಲಿ ವಿಸರ್ಗ ಇದೆ ಹೀಗೆ ಅಧೋಗತಿ ಇದೆ ಅದರಲ್ಲಿ ಮಲವಿಸರ್ಜನೆ ಮೂತ್ರವಿಸರ್ಜನೆ ಹಾಗೆಯೇ ಆನಂದದ ಪ್ರಾಪ್ತಿ ಭೋಗದ ವ್ಯವಸ್ಥೆ ಅದರೊಟ್ಟಿಗೆ ಸಂತಾನದ ಬಯಕೆ ಹೀಗೆ ಕರ್ಮೇಂದ್ರಿಯಗಳು ಐದು ವಾಕ್ಪಾಣಿ ಪಾದ ಪಾಯು ಉಪಸ್ಥ ಹೀಗೆ ಹತ್ತು ಇಂದ್ರಿಯಗಳು ಒಟ್ಟಿಗೆ ಬಂದವು ಇಂದ್ರಿಯಾಣಿ ದಶ ಇಂದ್ರಗಳು ಬರುವಾಗ ಇಂದ್ರಿಯಗಳು ಖಾಲಿ ಬರಲಿಲ್ಲ ಇಂದ್ರಿಯಗಳು ಕೆಲಸ ಹೊತ್ತೇ ಬಂದವು ಅದರಲ್ಲಿ ಜನ ಕೂತಿದ್ದಾರೆ ಕಣ್ಣು ಅಂದ ತಕ್ಷಣ ಖಾಲಿ ಕಣ್ಣು ಅಲ್ಲ ಕಣ್ಣಿನಲ್ಲಿ ಸೂರ್ಯ ಕೂತಿದ್ದಾನೆ ಸೂರ್ಯನಿಂದಾಗಿ ಕಣ್ಣು ಕಾಣುತ್ತದೆ ಕಣ್ಣು ಕಾಣುವಂತಾಗಿದೆ ಆದ್ದರಿಂದ ಚತುರ್ಮುಖ ರುದ್ರದೇವರಿಂದ ಮಹಾಭೂತಗಳು ಹುಟ್ಟಿದಾಗೆ ಇಂದ್ರಿಯಗಳು ಹುಟ್ಟುವಾಗ ಇಂದ್ರಿಯ ದೇವತೆಗಳು ಹುಟ್ಟಿದರು ಮುಂದೆ ಹೇಳ್ದದಕ್ಕೆ ಒಂದು ಸವಿಕಾರಂ ಅಂತ ಸುಮ್ಮನೆ ಬಂದದ್ದಲ್ಲ ಅವರ ಜನರನ್ನು ಕಂದು ತಂದು ಬಂದಿದೆ ಅದು ಆದ್ದರಿಂದ ಚತುರ್ಮುಖನಿಂದ ಹುಟ್ಟಿದ ಬ್ರಹ್ಮ ರುದ್ರದೇವರು ರುದ್ರದೇವರಿಂದ ಹುಟ್ಟಿದ ಇಡೀ ದೇವತಾ ಸಮೂಹ ಮೊದಲ ಬಾರಿಗೆ ಹುಟ್ಟಿರತಕ್ಕ ಸೂರ್ಯನನ್ನು ಆನಂತರ ಕಿವಿಯ ದೇವತೆಗಳನ್ನು ಮತ್ತೆ ನೋಡೋ ನಾವು ಕಿವಿಯ ದೇವತೆ ಏನು ಅಂತ ಅಂದು ಕಣ್ಣಿನ ದೇವತೆ ಆಯಿತು ಆನಂತರ ಮುಟ್ಟುವ ದೇವತೆ ಅದು ವಾಯುದೇವರ ಮಗ ವಾಯುಪುತ್ರ ಮರೀಚೆ ಇದ್ದಾನೆ ಅವನಿಂದ ನಮಗೆ ಸ್ಪರ್ಶ ಜ್ಞಾನ ಬರ್ತದೆ ನಾಲಿಗೆಯಲ್ಲಿ ವರುಣ ಇದ್ದಾನೆ ಆದ್ರಿಂದಲೇ ನಮಗೆ ನಾಲಿಗೆ ವರುಣ ಸಮುದ್ರದವ ನೋಡಿ ತಿನ್ನುವುದು ಎಷ್ಟು ಅಂತಲೇ ಸಾಧ್ಯ ಇಲ್ಲ ಸಮುದ್ರಂಗಚ್ಚಸ್ವಾಹ ಅಂತ ಇನ್ನು ಹೇಳೋದುಂಟು ಸರ್ವಂ ಭಕ್ಷಯಾಮಿ ಸಾಗರಂ ಭಕ್ಷೆಯಾಮಿ ಅಂತ ತಮಾಷೆಯಾಗಿ ಹೇಳ್ತಿದ್ವಿ ಎಲ್ಲ ತಿಂತಾನೆ ಅಂತ ಸಮುದ್ರ ನುಂಗಿ ಆಗ್ತಾನವ ಅಂತ ನೋಡಿ ಯಾಕೆಂದರೆ ನಾಲಿಗೆಯಲ್ಲಿ ಇರುವುದೇ ವರುಣ ಎಷ್ಟು ನುಂಗ್ತಾನೆ ಎಲ್ಲಿ ಹೋಯ್ತು ಗೊತ್ತೇ ಇಲ್ಲ ಆಕಾಶ ಪತಿ ತಂತೋ ಎ ಮೆತ ಗಚ್ಚತಿ ಸಾಗರಂ ಅಂತ ಹೇಗೆ ಮೇಲಿನ ನೀರು ಬಿದ್ದದ್ದು ಸಮುದ್ರಕ್ಕೆ ಸೇರ್ತದೆ ಎಲ್ಲಿ ಹೋಯ್ತು ಗೊತ್ತಿಲ್ಲ ಸಮುದ್ರದಲ್ಲಿ ಹೇಗೆ ಉಂಟು ಹಾಗೆ ಇಡೀ ದೇಶದ ಸೊತ್ತು ಎಲ್ಲ ಹೊಟ್ಟೆಯೊಳಗೆ ಹೋಗ್ತಾ ಉಂಟು ನಾಲಿಗೆಯಲ್ಲಿ ಎಲ್ಲಿ ಹೋಯ್ತು ಗೊತ್ತಿಲ್ಲ ಸಮುದ್ರ ಗುಡಾಣ ಆಗಿಬಿಟ್ಟಿದೆ ಆ ರೀತಿಯಾಗಿ ಸಮುದ್ರದ ಅಭಿಮಾನಿ ವರುಣದೇವ ನಮ್ಮ ನಾಲಿಗೆಯಲ್ಲಿ ಇರೋದ್ರಿಂದ ನಮಗೆ ಉಪ್ಪು ಹೆಚ್ಚು ರುಚಿ ನಾಲಿಗೆಯಲ್ಲಿ ಪೂರ ಗೊತ್ತಾಗುವುದು ಪಕ್ಕ ಗೊತ್ತಾಗುವುದು ಉಪ್ಪು ಸಣ್ಣ ಮಗು ಉಪ್ಪು ತಿನ್ನಲಿಕ್ಕೆ ಕಾರಣ ಆಗಿ ಅದಕ್ಕೆ ವರುಣ ಚೆನ್ನಾಗಿ ಕೆಲಸ ಮಾಡ್ತಾನೆ ನಾವು ಬೈತೇವೆ ಉಪ್ಪು ತಿನ್ನುದ ಗಲಿ ಹೇಳಿಕೊಂಡು ನಿಜವಾಗಿ ಅದಕ್ಕೆ ಉಪ್ಪು ಬಾರಿ ಇಷ್ಟ ಯಾಕೆ ವರುಣ ಕೆಲಸ ಮಾಡ್ತಾ ಇದ್ದಾನವ ನಾಲಿಗೆಯಲ್ಲಿ ಬೇರೆಲ್ಲಕ್ಕಿಂತ ಉಪ್ಪು ಬಾರಿ ಚೆಂದ ಉಪ್ಪನ್ನು ಸುಮ್ಮನೆ ಹಾಕಿಕೊಳ್ಳುತ್ತಾರೆ ಹೌದು ಉಪ್ಪು ದೇಹದಲ್ಲಿ ಇಲ್ಲದಿದ್ದರೂ ಅವನು ಮತ್ತೆ ತಲೆ ತಿರುಗಿ ಕೆಳಗೆ ಬೀಳುತ್ತಾನೆ ಹಾಗಾಗಿ ಸುಮ್ಮನೆ ಉಪ್ಪದಿಂದ ಕೂತ್ಕೊಳ್ಬಾರ್ದು ಮತ್ತೆ ಅದು ಕಷ್ಟವೇ ಉಳಿದ ರುಚಿಗಳಿಗಿಂತ ಹೆಚ್ಚು ಹೆಚ್ಚು ಹೊತ್ತು ಉಪ್ಪಿನ ರುಚಿಗೆ ಉಪ್ಪಿಲ್ಲದ ಊಟ ಅದು ಸಪ್ಪೆ ಕೆಲವು ಕೆಲವರು ನಮ್ಮಲ್ಲಿ ಪಾಯಸ ಮಾಡುವವರು ಅದು ಬೇಳೆ ಪಾಯಸ ಒಂದಿಷ್ಟು ಉಪ್ಪು ಹಾಕ್ತಾರೆ ಅದು ಸಿಹಿ ಬರ್ತದೆ ಅಂದ ಅವರ ಕರ್ಮ ಮೊದಲೇ ಬೆಲ್ಲಕ್ಕೆ ಹಾಕಿರ್ತಾನೆ ಉಪ್ಪವ ಇವರೊಂಚೂರು ಹಾಕಿ ಬಿಡ್ದು ಹೋಗಲೇನು ನೋಡಿ ಸಿಹಿ ನಾವೇ ಸಿಹಿಯಲ್ಲಿ ಬೆಲ್ಲದಲ್ಲಿ ಉಪ್ಪು ಹಾಕಿ ಆಗಿರ್ತದೆ ಇನ್ನೇನು ಎಲ್ಲಕ್ಕೂ ಬೇಕು ಉಪ್ಪೆ ಹುಳಿಯನ್ನು ಸರಿ ಮಾಡಲಿಕ್ಕೆ ಬೇಕು ಕಹಿಯನ್ನು ಮರ್ದನ ಮಾಡಲಿಕ್ಕೆ ಬೇಕು ಖಾರವನ್ನು ಎತ್ತಿಗೊಡ್ಲಿಕ್ಕೆ ಬೇಕು ಸಿಹಿಯನ್ನು ಗಮ್ಮತ್ ಮಾಡಿ ಎಷ್ಟು ಎಲ್ಲ ಕಡೆಯಲ್ಲಿ ಉಪ್ಪು ಇಲ್ಲದ ಸಾಧ್ಯವೇ ಇಲ್ಲ ಯಾಕೆ ಎಲ್ಲ ಕಡೆಯಲ್ಲಿ ಉಪ್ಪಿನ ಯಾಕೆ ರಸನ ಇಂದ್ರಿಯಕ್ಕೆ ನಾಲಿಗೆಗೆ ಬೇಕು ಉಪ್ಪಿನ ಸಾಮ್ರಾಜ್ಯ ರಸನಂ ಘ್ರಾಣ ಮೇಮ ಮೂಗು ಮೂಗಿನಲ್ಲಿ ಪರಿಮಳ ಬರಲಿಕ್ಕೆ ಮುಖ್ಯ ಕಾರಣ ಎರಡು ಹೊರಳೆಗಳು ಮೂಗಿನ ತುದಿಯಲ್ಲ ಮೂಸಿ ನೋಡು ಅಂದರೆ ಹಲಸಿನಕಾಯಿಯ ಮುಳ್ಳನ್ನು ಮುಟ್ಟಿಕೊಳ್ಳುವುದಲ್ಲ ಆ ಎರಡು ಹೊರಳೆ ಹೊರಳೆಯಲ್ಲಿ ಗಾಳಿಯ ಮೂಲಕ ಅದರ ಪರಿಮಳ ಹೋಗ್ತದೆ ಆದ್ದರಿಂದ ಮೂಗು ಒಂದಾದರೂ ಹೊರಳೆ ಎರಡು ಆದ್ದರಿಂದ ಅದರಲ್ಲಿ ಒಬ್ಬರೇ ಇಬ್ಬರಿದ್ದಾರೆ ಎರಡು ಅವಳಿಗಳು ವಾಸ್ತವವಾಗಿ ಅಶ್ವಿನಿ ದೇವತೆಗಳು ಸೂರ್ಯನ ಮಕ್ಕಳು ಅವರು ಸೂರ್ಯನ ನಿಜವಾದ ಮಕ್ಕಳು ನಾಸತ್ಯ ಮತ್ತು ದಸ್ರಾ ಅಂತ ಅವರಿಬ್ಬರೇ ಹೆಸರು ಅವರಿಬ್ಬರು ಮೂಗಿನಲ್ಲಿ ಕೂತಿದ್ದಾರೆ ಅಶ್ವಿ ಅಶ್ವಿನಿಗಳು ಅಂತ ಒಟ್ಟಿಗೆರೆಯುವುದು ಹೀಗಾಗಿ ಅದು ಎರಡಾದ್ರಿಂದ ಎರಡು ಇನ್ನೊಂದು ಕಿವಿ ಕಿವಿಯನ್ನು ಹೇಳಬೇಕು ನಾನು ಯಾಕೆಂದರೆ ನಮ್ಮದು ಪ್ರಧಾನವೇ ಕಿವಿಯೇ ಅಲ್ವಾ ಮನುಷ್ಯನಿಗೆ ಎರಡು ಕಿವಿ ಅದು ಹೊರಗಿನಿಂದ ಕಾಣುವಾಗ ಎಲ್ಲಿ ಉಂಟು ಅಂತ ಕೇಳೋದು ಎಲ್ಲಿ ಉಂಟು ಹೇಳೋದು ನಾವೀಗ ಕಿವಿ ಎಲ್ಲಿ ಉಂಟು ಕೇಳಿ ಒಳ್ಳೆ ಕಥೆ ಆಯ್ತಲ್ಲ ಕಣ್ಣಿಗಿಂತ ಸ್ವಲ್ಪ ಕೆಳಗೆ ಬಾಯಿಗಿಂತ ಸ್ವಲ್ಪ ಮೇಲೆ ಅದೆಲ್ಲ ಸರಿ ಬದಿಯಲ್ಲಿ ಅಲ್ವ ಇಲ್ಲಲ್ಲ ಹೌದು ಇಲ್ಲ ಹಾಗಾದರೆ ಉತ್ತರ ದಕ್ಷಿಣದಲ್ಲಿ ಇರುವುದು ಕಿವಿ ಹಾಗಾದರೆ ಬಂದದ್ದು ಸೀದ ಹೋಗ್ಬೋದು ಅಂತ ಅಷ್ಟೇ ಉತ್ತರದಲ್ಲಿ ಮತ್ತು ದಕ್ಷಿಣದಲ್ಲಿ ಇರುವುದರಿಂದ ಸಾಮಾನ್ಯ ನಾವು ಮೋರೆ ಹಾಕುವುದು ಪೂರ್ವಕ್ಕೆ ಅಂತ ಲೆಕ್ಕ ಹಾಕಬೇಕು ಪೂರ್ವಕ್ಕೆ ಮುಖ ಹಾಕಿರುವುದು ಆನಂತರ ಪಶ್ಚಿಮಕ್ಕೂ ಮೋರೆ ಹಾಕಬಹುದು ಎರಡು ಕ್ರಮ ಪೂರ್ವಕ್ಕೆ ಉಳಿದವರು ಮಾಡಿದರೆ ಮತ್ತೊಬ್ಬರು ಪಶ್ಚಿಮಕ್ಕೆ ಮಾಡಬೇಕು ಇದು ಸಹ ಸಹಜವಾದ ನಿಯಮ ಈಗ ನಾನು ಪಶ್ಚಿಮಕ್ಕೆ ಮುಖ ಹಾಕಿದ್ದೇನೆ ಯಾಕೆ ನೀವು ಪೂರ್ವಕ್ಕೆ ಮುಖ ಹಾಕಿದ್ದೀರಿ ಇಲ್ಲಿ ಸ್ವೀಕಾರ ಮಾಡುವವರು ನೀವು ಬೇಕಾದ್ದು ನಿಮಗೆ ನಾನು ಓದಿ ಬಂದಿರ್ತೇನೆ ನಾನು ಓದಿ ಆಗಿರುತ್ತದೆ ಅದರಿಂದ ಸ್ವೀಕಾರ ಮಾಡುವವ ಪೂರ್ವಕ್ಕಿರಬೇಕು ಸಾಧಕ ಕೊಡುವವ ಪಶ್ಚಿಮಕ್ಕೆ ಇರಬೇಕು ಅದರಿಂದ ಅಗ್ನಿಯನ್ನು ಪೂಜೆ ಮಾಡಲಿಕ್ಕೆ ನಾವು ಕೂತಾಗ ಅಗ್ನಿ ಎಲ್ಲಿದ್ದಾನೆ ಕೇಳಿದರೆ ಅವನು ಪೂರ್ವ ಎಲ್ಲ ದೇವತೆಗಳು ಪೂರ್ವಕ್ಕೆ ತಿರುಗಿರ್ತಾರೆ ಅವರು ಸಾಧನೆ ಮಾಡ್ತಾ ಇರ್ತಾರೆ ಈಗ ನಾವು ಅಗ್ನಿಯನ್ನು ನಮ್ಮೆಡೆ ತಿರುಗಿಸು ನಿನ್ನ ಸಾಧನೆ ನಿಲ್ಲಿಸು ನಮ್ಮ ಸಾಧನೆಗೆ ಬಾ ಅಂತ ನಾವು ಸಾಧಕರಾಗ್ತೇವೆ ಅಂತ ಆಗ ಪ್ರಾಮುಖೋ ದೇವ ಮಮ ಸಮ್ಮುಖೋಭವ ಅಂತ ಕರಿತೇವೆ ನಾವು ಓ ಅಗ್ನಿದೇವನೇ ನೀನು ಪೂರ್ವಕ್ಕೆ ತಿರುಗಿದ್ದವ ನನ್ನೆಡೆಗೆ ಸ್ವಲ್ಪ ತಿರುಗು ನಾನು ನಿನ್ನನ್ನು ಪೂಜೆ ಮಾಡಿ ನಿನ್ನಿಂದ ಅಭಿ ಪಡಿತೇನೆ ಮತ್ತೆ ನೀನು ನಿನ್ನ ಆಚೆ ತಿರುಗು ಒಂದು ಹಾಗಾದರೆ ಪಶ್ಚಿಮಕ್ಕೆ ತಿರುಗಿದ ಯಾರು ಅಗ್ನಿದೇವ ನಾವು ತಿರುಗಿಸಿದೆವು ನಮಗಾಗಿ ಅದನ್ನು ಆಚಾರ್ಯರಿಲಿ ಕೃಷ್ಣನನ್ನು ಪಶ್ಚಿಮಕ್ಕೆ ತಿರುಗಿಸಿಟ್ಟದ್ದು ನಮಗಾಗಿ ನಾವು ಪೂರ್ವಕ್ಕೆ ಮೋರೆ ಹಾಕಿ ಉಪಾಸನೆ ಮಾಡಿ ಉಪಾಸಕ ಪೂರ್ವಕ್ಕೆ ಮೋರೆ ಹಾಕಲೇಬೇಕು ಪ್ರತಿಮೆ ಪಶ್ಚಿಮಕ್ಕೆ ಮೋರೆ ಹಾಕಬಹುದು ಅದು ತಿರುಗಬೇಕಾಗಿಲ್ಲ ಆದ್ದರಿಂದ ಕೃಷ್ಣನನ್ನು ತಿರುಗಿಸಿಟ್ಟರು ಪಶ್ಚಿಮಕ್ಕೆ ಇಟ್ಟರು ನಮ್ಮನ್ನು ಪೂರ್ವಕ್ಕೆ ತಿರುಗಿಸಿದರು ನೀವು ಪೂರ್ವಕ್ಕೆ ಸಾಧನೆ ಮಾಡಿ ಅಂತ ಹೇಳಿಕೊಂಡು ಎಲ್ಲ ಕಡೆ ಅಗ್ನಿ ಮುಖದ ಆರಾಧನೆಯವರು ಎಲ್ಲರಿಗೂ ಗುಟ್ಟು ಗೊತ್ತೇ ಉಂಟು ಎಲ್ಲಿಯೂ ಯಾವುದೇ ಕ್ರಮದಲ್ಲಿಯೂ ತಂಡಿಲದಲ್ಲಿ ಅಗ್ನಿ ಪೂರ್ವಕ್ಕೆ ಮುಖ ಹಾಕಿ ಸಾಧಕ ಪೂರ್ವಕ್ಕೆ ಮುಖ ಆಗ್ತಾನೆ ಅಗ್ನಿ ಪಶ್ಚಿಮಕ್ಕೆ ಮುಖ ಏ ಪಶ್ಚಿಮಕ್ಕೆ ಮುಖ ಆಗಿದ್ರೆ ಪೂಜೆ ಮಾಡಲಿಕ್ಕೆ ಆಗುವುದಿಲ್ಲ ಆಗ್ತಾ ಉಂಟಲ್ಲ ಎಲ್ಲ ಪೂರ್ವ ಇತರರು ಮಾಡೋದು ಅದೇ ಅಲ್ವ ಹಾಗೇ ಅಲ್ವಾ ಅಗ್ನಿ ಪ್ರತೀಕದಲ್ಲಿ ಪೂಜೆ ಆಗ್ತದೆ ಅಂತಾದರೆ ಚರ ಅಚರ ಪ್ರತೀಕದಲ್ಲಿ ಯಾಕೆ ಆಗುವುದಿಲ್ಲ ನಿಂತ ಪ್ರತಿಮೆ ಯಾಕೆ ಪಶ್ಚಿಮಕ್ಕೆ ಇರುವುದಿಲ್ಲ ಪೂರ್ವಕ್ಕೆ ಯಾಕೆ ಆಗಬೇಕು ಅದರಿಂದ ಎಲ್ಲ ಮಠದ ದೇವರು ಇಲ್ಲಿ ಇರುವುದು ಪಶ್ಚಿಮಕ್ಕೆ ಮೊರೆ ಹಾಕಿ ಕ್ರಮವೇ ಹಾಗೆ ಪೂರ್ವಕ್ಕೆ ಹಾಕುವುದೇ ಅಲ್ಲ ಅಂತ ಈಗ ಒಂದು ಅದ್ಭುತವಾದಂಥ ಒಂದು ವ್ಯವಸ್ಥೆ ಆದ್ದರಿಂದ ನಾವು ಪೂರ್ವಕ್ಕೆ ಅಥವಾ ಪಶ್ಚಿಮಕ್ಕೆ ಮೋರೆ ಹಾಕ್ತೇವೆ ಎಂಥ ಮಾಡಿದರೂ ಪೂರ್ವಕ್ಕೋ ಪಶ್ಚಿಮಕ್ಕೋ ಸಾಧಕನಾಗಿಯೋ ಸಾಧ್ಯನಾಗಿಯೋ ನಿಂತಾಗಲೂ ಕಿವಿ ಇರೋಡು ಉತ್ತರ ದಕ್ಷಿಣವೇ ಅಷ್ಟೊಂದು ಖಾತ್ರಿ ಆಯ್ತು ಈಗ ಅದನ್ನು ಪೂರ್ವೋಶ್ಚಿಮ ಆಡ್ಲಿಕ್ಕೆ ಆಗೋದಿಲ್ಲ ಈಗ ಈಗ ಉತ್ತರ ದಕ್ಷಿಣ ಕಿವಿ ಆದರೆ ಉತ್ತರ ದಕ್ಷಿಣದ ದೇವತೆಗಳೇ ಹೆಚ್ಚು ನಮಗೆ ಒತ್ತಿನ ದೇವತೆಗಳು ದಕ್ಷಿಣದಲ್ಲಿ ಯಾರಿರುವುದು ಯಮ ಉತ್ತರದಲ್ಲಿ ಯಾರಿರುವುದು ಕುಬೇರ ಆಯ್ತು ಅವರಿಬ್ಬರು ಬರ್ತಾರೆ ಮುಖ್ಯ ಉಳಿದವರು ಬರುವುದಿಲ್ಲ ಅಲ್ಲ ಉರಿದವರಿಗಿದ್ದಾರೆ ಇಂದ್ರ ಇದ್ದಾನೆ ಪೂರ್ವ ದಿಕ್ಕಿನ ಒಡೆಯ ಅವ ಕೈಗೆ ಬರ್ತಾನೆ ಪಾಣಿದೇವತೆ ಅವ ಅಗ್ನಿ ಇದ್ದಾನೆ ಅವ ವಾಗ್ದೇವತೆ ಕರ್ಮೇಂದ್ರಲ್ಲಿ ಇನ್ನೊಂದಕ್ಕೆ ಅವನು ಬರ್ತಾನೆ ಅಲ್ಲಿ ಇಂದ್ರ ಹೋಯ್ತು ಅಗ್ನಿ ಹೋಯ್ತು ಇನ್ನಿರುವುದು ದಕ್ಷಿಣದಲ್ಲಿ ಯಮನೆ ಅವ ಬಂದಿದ್ದಾನೆ ಕಿವಿಗೆ ನಿವೃತ್ತಿ ಅವನು ಇಲ್ಲಿಗೆ ಬರುವುದಿಲ್ಲ ಅವನು ಬರಬಹುದು ನಿರತಿಯು ದಕ್ಷಿಣ ದಿಕ್ಕಿನ ಹತ್ತಿರದಲ್ಲಿದ್ದಾನೆ ನೈಋತ್ಯದವ ಅವನು ಯಮನೊಟ್ಟಿಗೆ ಬರ್ತಾನೆ ರಾಕ್ಷಸ ಪಶ್ಚಿಮದವ ವರುಣ ಅವ ಬಂದಾಯಿತು ನಾಲಿಗೆಗೆ ಇನ್ನು ವಾಯುವ್ಯದವ ಅವನಿದ್ದಾನೆ ಅವನು ಭೂತದಲ್ಲಿ ವಾಯುವಿನಲ್ಲಿ ಬರ್ತಾನೆ ಪಂಚಭೂತಗಳ ವಾಯುವಿನ ಬಗ್ಗೆ ನಾನು ಮಾತಾಡಲಿಲ್ಲ ಆಗ ಅದನ್ನು ಒಟ್ಟಿಗೆ ಪ್ರಾಣಾಪಾನ ವ್ಯಾನೋದಾನ ಹೇಳಿದೆ ಅದರಲ್ಲಿ ವಾಯು ಇವನು ಹೌದು ಕೋಣ ದಿಕ್ಕಿನ ವಾಯು ಬರ್ತಾನೆ ವಾಯುವೇದವನು ಬರ್ತಾನೆ ವಾಯುದೇವರ ಮಗ ಅವನು ಬರ್ತಾನೆ ನೆಲಕ್ಕೆ ಒಡತಿಯಾದ ಪೃಥ್ವಿ ದೇವತೆ ನೀರಿಗೆ ಒಡೆಯನಾಗಿ ನಿಂತ ಅಪುದೇವತೆಗಳು ನೀರಭಿಮಾನಿ ದೇವತೆಗಳು ಬುಧ ಇದ್ದಾನೆ ನೀರಿನ ಒಡೆಯನಾಗಿ ಬುಧ ಬುಧವಾರದ ದೇವತೆ ಚಂದ್ರನ ಮಗ ಇದ್ದಾನೆ ತೇಜಸ್ಸಿಗೆ ಅಗ್ನಿಗೆ ಅಗ್ನಿಯ ಮಕ್ಕಳಿದ್ದಾರೆ ಪಾವಕ ಪವಮಾನರು ಅವರು ಬರ್ತಾರೆ ಮತ್ತು ಅದರೊಟ್ಟಿಗೆ ಗಾಳಿಗೆ ಗಾಳಿಯ ಮಗನಾಗಿ ನಿಂತ ಮರುತ್ ಬರ್ತಾನೆ ಮರುತುಗಳೆಲ್ಲ ಬರ್ತಾರೆ ಏಳು ಏಳು ಸುತ್ತಿನ ಕೋಟೆಯವರು ಬರ್ತಾರೆ ಇತರ ಮರುತ್ತುಗಳು ಬರ್ತಾರೆ ಆಕಾಶಕ್ಕೆ ಗಣಪತಿ ಬಂದಿದ್ದಾನೆ ಹೇಳಿ ಆಯಿತು ಹೀಗೆ ನೈಋತ್ಯ ವಾಯುವ್ಯ ಮುಗಿಯಿತು ಉತ್ತರದವ ಉತ್ತರದಲ್ಲಿ ಇಬ್ಬರಿದ್ದಾರೆ ಒಬ್ಬ ಚಂದ್ರ ಒಬ್ಬ ಕುಬೇರ ಕುಬೇರನಿಗೆ ಉತ್ತರ ದಿಕ್ಕಿನ ಒಡೆತನವನ್ನು ರುದ್ರದೇವರು ಕೊಟ್ಟದ್ದು ಬಾ ನನ್ನ ಹತ್ರ ಕೂತ್ಕೋ ಅಂತ ಬ್ರಹ್ಮದೇವರು ಒಪ್ಪಿಗೆ ಕೊಟ್ಟೆ ಕೊಟ್ಟದ್ದು ಬ್ರಹ್ಮದೇವರೇ ಕೊಟ್ಟದ್ದು ರುದ್ರದೇವರ ಗೆಳೆತನವನ್ನು ಉತ್ತರ ದಿಕ್ಕಿನ ಒಡೆತನವನ್ನು ಕುಬೇರನಿಗೆ ಕೊಟ್ಟದ್ದು ಚತುರ್ಮುಖ ಹಾಗಾಗಿ ಕುಬೇರನು ಉತ್ತರ ದಿಕ್ಕಿನಲ್ಲಿದ್ದಾನೆ ಚಂದ್ರನೂ ಇದ್ದಾನೆ ಚಂದ್ರ ಮನಸ್ಸಿಗೆ ಬರ್ತಾನೆ ಹೆಚ್ಚುವರಿದ ವ್ಯವಸ್ಥೆಯಲ್ಲಿ ಚಂದ್ರ ಇದ್ದಾನೆ ಮನ್ಮಥನೂ ಇದ್ದಾನೆ ಅವನೊಟ್ಟಿಗೆ ಚಂದ್ರನು ಬರ್ತಾನೆ ಹಾಗಾಗಿ ಕುಬೇರ ಉಳಿದ ಕುಬೇರ ಉತ್ತರದ ಒಡೆಯ ದಕ್ಷಿಣದ ಒಡೆಯ ಯಮ ಪಕ್ಕದಲ್ಲಿದ್ದ ನಿರುತ್ತಿಯನ್ನು ಇಟ್ಟುಕೊಂಡಿದ್ದಾನೆ ಇತ್ತ ಈಶಾನ್ಯ ದಿಕ್ಕಿನ ಒಡೆಯ ಈಶಾನ ಅವ ಅಹಂಕಾರಕ್ಕೆ ಬಂದಿದ್ದಾನೆ ಅವನು ಬಿಟ್ಟೋಯ್ತು ಊರ್ದ ದಿಕ್ಕಿನ ಒಡೆಯ ಬ್ರಹ್ಮದೇವ ವಿಜ್ಞಾನಮಯದಲ್ಲಿ ಬಂದಿದ್ದಾನೆ ಆಯಿತು ಕೆಳ ದಿಕ್ಕಿನ ಒಡೆಯ ಅನಂತ ಅವನು ಅಹಂಕಾರದಲ್ಲೇ ಸೇರ್ತಾನೆ ಅವನೇ ತಾನೆ ಒಂದೇ ಇಬ್ಬರು ಹಾಗಾಗಿ ಅಹಂಕಾರದಲ್ಲಿ ಅವನು ಇದ್ದಾನೆ ಹೀಗಾಗಿ ನಮಗೆ ಕಿವಿಗೆ ಸಿಕ್ಕಿದ್ದು ಪ್ರಧಾನವಾಗಿ ಯಮ ಮತ್ತೆ ಕುಬೇರ ಹಾಗಾಗಿಯೇ ನಮ್ಮದು ಯಾವಾಗಲೂ ಕಿವಿ ನೇರಾಗುವುದು ಯಾವಾಗ ಕೇಳಿದರೆ ಸತ್ತ ವಾರ್ತೆ ಹೇಳುವಾಗ ಖುಷಿಯಾಗ್ತದೆ ಎಲ್ಲಿಯಾದರೂ ಒಂದು ದೊಡ್ಡ ಅಪಘಾತ ಆಯಿತು ಅಂದಾಗ ಹೌದಾ ಅಪಘಾತವಾ ಎಷ್ಟು ಜನ ಸತ್ರು ಕೇಳೋದು ನಾವು ಕೂಡಲೇ ಏ ಏನು ಪೆಟ್ಟಾಗಲಿಲ್ಲ ಎದ್ದೋದ್ರು ಹೌದಾ ಸಾಯ್ಲಿಲ್ವಾ ಶಾ ಇನ್ನು ಬೇಜಾರ ಸಾಯಲಿಲ್ಲ ಅಂತ ಕಿವಿ ಸಾಯುವುದು ಕೇಳಲಿಕ್ಕೆ ಖುಷಿ ಪಡ್ತದೆ ಸಾಯ್ಬೇಕು ಅವನಿಗೆ ಎದುರೇದುರೇ ಸಾಯ್ತಾ ಇದ್ರೆ ಖುಷಿ ಆಗ್ತದೆ ಅವನಿಗೆ ಹೌದಾ ಭಾರಿ ಖುಷಿ ನಾನು ಅದು ಎದುರು ಬಂದಾಗ ಅವನ ಮೇಲೆ ಹಾಯ್ಕೊಂಡು ಹೋದೆ ಹೇಳುವಾಗ ಭಾರಿ ಖುಷಿ ಆಗೋದು ಹೌದು ಅವನ ಮೇಲೆ ಹಾರಿಕೊಂಡು ಹೋದೆ ಎಂತಾಗಲಿಲ್ಲ ಎಂತಾಗಲಿಲ್ಲ ಕಣ್ಣು ಮುಚ್ಚಿ ಬಿಟ್ಟೋದು ವಾಹನ ಆಹಾ ಏನು ಖುಷಿ ನೋಡಿ ಹಾಗೆ ಸಾಯುವುದು ಕೇಳಬೇಕು ಜನರಿಗೆ ಆದ್ದರಿಂದ ದಕ್ಷ ವಾರ್ತೆ ಕಿವಿಗೆ ದಕ್ಷಿಣದ್ದು ಸಾವಿನ ಸುದ್ದಿಯನ್ನು ಕೇಳುವುದರಲ್ಲಿ ಇರ್ತದೆ ಮುಟ್ಟಿಕೊಂಡು ನೋಡ್ತದೆ ನಾನಲ್ಲಲ್ಲ ಪರವಾಗಿಲ್ಲ ಅಂತ ನೋಡಿ ಬೆಟ್ಟ ಹತ್ತಿದವನಿಗೆ ಈ ಪರ್ವತಾರೋಹಿಗಳಿಗೆ ಹಿಂಬದಿಯಿಂದ ಸುದ್ದಿ ಬರ್ತಾ ಇರ್ತದೆ ಅವರು ಇಟ್ಕೊಂಡಿರ್ತಾರೆ ಕೇಳಲಿಕ್ಕೆ ಬೇಕಾದ ಸಾಧನಗಳನ್ನು ಧ್ವನಿ ಸಾಧನಗಳನ್ನು ಅವರಿಗೆ ಪ್ರತಿಯೊಬ್ಬರಿಗೂ ಸಂದೇಶವನ್ನು ಕೊಡ್ತಾರೆ ಎಲ್ಲೆಲ್ಲಿಯೋ ಕಡೆಯಿಂದ ಯಾರು ಹತ್ತುತ್ತಾರೆ ಎಲ್ಲೆಲ್ಲೋ ಇರ್ತದೆ ಆದರೆ ಗುಂಪಿನವರು ಸಂದೇಶ ಕೊಡ್ತಾರೆ ಇಂಥವಾ ಇಲ್ಲಿದ್ದಾನೆ ಹೇಗಿದ್ದಿ ಎಂಥದ್ದು ಅವ್ರು ಹೇಳ್ತಾ ಬರಬೇಕು ಒಬ್ಬನಿಗೆ ಸಂದ ಒಬ್ಬನಿಗೆ ಅಷ್ಟು ಜನ ಸಂದೇಶ ಬಂದ ಅವನಿಗೆ ಸಂದೇಶ ಕೇಳಿದ್ದು ಕಿವಿಗೆ ಒಬ್ಬ ಪರ್ವತ ಆರೋಹಿ ಬಿದ್ದಿದ್ದಾನೆ ಅಂತ ಬಿದ್ದಿದ್ದಾನೆ ಹೇಳಿದ ತಕ್ಷಣ ಅಂತ ಆದ ತಕ್ಷಣ ಅವನಿಗೆ ಕಿವಿ ನೇರ ಆಯಿತು ಯಾರು ಅಂತ ಹೇಳ್ತಾನೆ ಕೆಂಪು ಅಂಗಿ ಹಾಕಿದವ ಇವ್ ನೋಡಿಕೊಂಡ ಕೆಂಪು ಅಂಗಿ ಹಾಕಿದವ ನಾನೇ ಇದ್ದೇನೆ ಅಂತ ನೀಲಿ ಪ್ಯಾಂಟ್ ಹಾಕಿದವ ನಾನೇ ಇದ್ದೇನೆ ಅಂದ ಮತ್ತೆ ಕಪ್ಪು ಕನ್ನಡ ಕೈ ಹಾಕಿದ್ದಾನೆ ಅವನದ್ದುಂಟು ತಲೆ ಅತ್ತಿತ್ತ ಬಾಚಿಕೊಂಡಿದ್ದಾನೆ ಅವನ ಹೌದು ಆಗಿದೆ ಹೇಳ್ತಾ ಇದ್ದಾನೆ ಅವನಿಗೆ ಬೆವರಿ ಇಳಿತಾ ಉಂಟು ಕೊನೆಗೆ ಇವನೇ ಕೇಳಿದ ಸಂದೇಶ ಕೊಟ್ಟವನಿಗೆ ಅವ ವೃತ್ತವಾದ ಚಪ್ಪಲಿ ಹಾಕಿದ್ದಾನೋ ಶೂ ಅಥವಾ ಪಾಯಿಂಟೆಡ್ ಶೂ ಅಂತ ಚೂಪ್ ಹಾಕಿದ್ದಾನೋ ಅಂತೋ ಅಲ್ಲಿಂದ ಉತ್ತರ ಬಂತು ಪಾಯಿಂಟೆಡ್ ಶೂ ಅಂತ ಹಾ ನಾನಲ್ಲ ಅಂದ ಹಾಗೆ ನಾನು ವೃತ್ತಾಕಾರದ ಹಾಕಿದ್ದೇನೆ ಓವೆಲ್ ಶೇಪ್ ನಂದು ಪಾಯಿಂಟ್ ಐ ಆಮ್ ನಾಟ್ ಸಾರಿ ಅಂತ ಹೇಗೆ ಇಂಥ ವಿಚಿತ್ರ ನೋಡಿ ಸಾಯಲಿಕ್ಕೆ ಹೇಗಿದೆ ಅಂತ ಅನ್ನತಕ್ಕ ಅನುಭವ ಪ್ರಶ್ನಿಸುವ ವಿಧಾನಗಳು ಒಂದು ಕೇವಲ ತಾಂತ್ರಿಕ ಅಂದರೆ ಪ್ರತಿಯೊಂದು ಮೆಸೇಜ್ಗಳಿಗೂ ಸಂದೇಶಗಳಿಗೂ ನೀವು ಪ್ರತಿಸ್ಪಂದಿಸಬೇಕು ಅಂತ ಮೊದಲೇ ಒಂದು ಸಂದೇಶ ಆಗಿರ್ತದೆ ಅವರು ತೀರಾ ಪ್ರತಿಫಲಿಸ್ತಾರೆ ಇಂಥ ಬಿಕ್ಕಟ್ಟಿನ ಪರಿಸ್ಥಿತಿಯ ಕ್ರಮ ಅಷ್ಟು ಅವರು ತಮ್ಮ ಮನಸ್ಸನ್ನು ಬಿಟ್ಟುಕೊಟ್ಟಿರ್ತಾರೆ ಅವನಿಗೆ ಎದೆ ಹೊಡ್ಕೊಂಡು ಹಾ ಕೊನೆ ಅದು ನಾನಲ್ಲ ಹಾಗಾದರೆ ಬಿದ್ದು ಅಯ್ಯ ನಡೀತಾ ಇದ್ದಾನೆ ಬಿದ್ದದ್ದು ನಾನಲ್ಲ ಅಂತ ಕೊನೆ ಗೊತ್ತಾಗೋದು ಅವನಿಗೆ ಅಂತ ರೋಚಕವಾದ ಒಂದು ಪರಿಸ್ಥಿತಿಗಳು ಇದೆಲ್ಲ ಧ್ಯಾನದ ಈ ದೃಷ್ಟಾಂತಗಳು ಹೇಳಲಿಕ್ಕೆ ಕಾರಣ ಧ್ಯಾನದ ಹಂತದಲ್ಲಿದ್ದಾಗ ನಾವೆಲ್ಲಿದ್ದೇವೆ ಗೊತ್ತಾಗುವುದಿಲ್ಲ ಇದು ಎಚ್ಚರದ ಪರಿಸ್ಥಿತಿ ನಾನು ಹೇಳಿದರೆ ಧ್ಯಾನದ ಪರಿಸ್ಥಿತಿ ಹೇಗಿರ್ತದೆ ಎಚ್ಚರ ತಪ್ಪಿದ ನಿದ್ದೆಗೆ ವಾಲದ ಅಂತರಂಗದ ದರ್ಶನದ ಒಂದು ಪರಿಸ್ಥಿತಿಯಲ್ಲಿ ನಾನು ಯಾರು ಗೊತ್ತಾಗುವುದಿಲ್ಲ ನನ್ನ ಮರವೇ ಒಂದು ವಿಚಿತ್ರವಾದ ಧ್ಯಾನ ಅದು ಸಮಾಧಿ ಅದೆಲ್ಲ ಹೇಳಲಿಕ್ಕೆ ಕೆಲವೊಮ್ಮೆ ಸುಲಭ ಇರ್ತದೆ ಆದ್ರೆ ಅರ್ಥ ಆಗದೆ ಇದ್ದಾಗ ದೃಷ್ಟಾಂತ ಬೇಕಾಗ್ತದೆ ಆದರೂ ಅರ್ಥ ಆಗ್ತದೆ ಅಂತ ಹೇಳುವುದಿಲ್ಲ ಅರ್ಥ ಆಗದೆ ಇರುವುದೇ ಅದೇ ಸಮಾಧಿ ವಾಸ್ತವವಾಗಿ ಇರಲಿ ಹೀಗೆ ಒಂದು ವಿಚಿತ್ರವಾಗಿರತಕ್ಕ ಇಂದ್ರಿಯಾಣಿ ಅನ್ನುವಲ್ಲಿ ಒಂದು ಹೊತ್ತಿನ ವಸ್ತು ಮುಗಿಯಿತು ಇನ್ನೊಂದು ಉತ್ತರದ ದಿಕ್ಕಿನ ಒಡೆಯ ಕುಬೇರ ಆಹಾ ಪ್ರತಿಯೊಬ್ಬರ ಕಿವಿಯು ಮತ್ತೊಮ್ಮೆ ನೇರಗೊಳ್ಳುವುದು ದುಡ್ಡಿನ ವಿಷಯ ಕೇಳಿದಾಗ ಆಹಾ ಬಹಳ ಖುಷಿ ಕುಬೇರ ಕುಬೇರನ ವಾರ್ತೆ ಯಾರಿಗಿಷ್ಟ ಇಲ್ಲ ಹೇಳಿ ಇವತ್ತು ಒಂದು ಪರ್ಸೆಂಟ್ ಹೆಚ್ಚಿಸಿದ್ದಾರೆ ಬಡ್ಡಿ ಹೌದಾ ಖುಷಿ ಆಯ್ತು ಅದೇ ಬ್ಯಾಂಕ್ ಸೀನಿಯರ್ ಸಿಟಿಜನಿಗೆ ಎಷ್ಟು ಕೊಡ್ತಾರೆ ನೋಡಿ ಮುದುಕ ಸಾಯ್ಲಿ ಕೊರಟಿದ್ದಾನೆ ಆದರೂ ಅವನಿಗೆ ಆಸೆ ಸೀನಿಯರ್ ಸಿಟಿಜನಿಗೆ ಎಷ್ಟು ಕೊಡ್ತದೆ ಎಂದು ಮತ್ತೆ ಮನಃ ಕರಮ ಇಟ್ಟ ಇದ್ದ ಸಂಸ್ಥೆಗಳಲ್ಲಿಯೂ ದುಡ್ಡಿಟ್ಟದೆಲ್ಲ ಮುಳುಗಿ ಹೋಗಿ ಸತ್ತಿದ್ದು ಇಲ್ಲೊಬ್ರು ಇದ್ರು ನಮ್ಮವರು ದುಡ್ಡು ಒಟ್ಟು ಮಾಡುವ ಒಂದು ಜನ ಅವರು ಎಲ್ಲಿ ಎಲ್ಲಿ ದುಡ್ಡಿಟ್ರು ಆ ಸಂಸ್ಥೆ ವರ್ಷದೊಳಗೆ ಮುಳುಗೋದು ಆಶ್ಚರ್ಯ ಮಾರೇರೆ ದೇವರಾಣೆಗೂ ನಾನು ಸುಳ್ಳು ಹೇಳುತ್ತಾ ಇಲ್ಲ ಅಂಥದ್ದು ನಾಲ್ಕೈದು ಇತ್ತು ನೀವು ಕೃಷ್ಣಾ ಫೈನಾನ್ಸ್ ಹೇಳಿ ಲಾಭೆಲ್ಲ ಹೇಳಿ ಅಂತದೇ ಹೇಳಿ ಮಾರ ಇದು ಎಲ್ಲ ಕಡೆ ಅವರು ಇಟ್ಟಾಗ ದುಡ್ಡು ವರ್ಷದಲ್ಲಿ ಮುಳುಗಿ ಹೋಗೋದು ಅದು ಕೈಗುಣ ಒಳ್ಳೇದುಂಟಲ್ಲ ಕೈ ದೋಷ ಒಳ್ಳೇದುಂಟೆ ಕಾಣ್ತದೆ ಅಂದರೆ ಎಷ್ಟು ಜೋರು ಅಂದರೆ ಆ ಅಸಾಮಿಯ ದುಡ್ಡು ಅಂದರೆ ದೇವರಿಗೆ ಆಗೋದು ಇಡೀ ಸಂಸ್ಥೆ ಮುಳುಗಿಸ್ತಿದ್ದ ಇದು ಪ್ರತ್ಯಕ್ಷ ಒಳ್ಳೆ ರೀತಿಯಲ್ಲಿ ನಾನು ನೋಡಿಕೊಂಡಿದ್ದೆ ಯಾಕೆಂದ್ರೆ ಆ ಜನ ದುಡ್ಡಿಗೋಸ್ಕರ ಮೂವತ್ತೈದು ಪರ್ಸೆಂಟಲ್ಲಿ ದುಡ್ಡು ಮಾಡಿ ಕೂತದ್ದು ಜನ ಅಂತ ವಿಚಿತ್ರ ಜನ ಇಂಥ ರೀತಿಯ ದೋಚುವ ವ್ಯ ವ್ಯಕ್ತಿ ದೇವರು ಬಿಡ್ತಾನೇನು ಹೀಗೆ ನಮಗೆ ಶೇರ್ ಮಾರ್ಕೆಟ್ ಅಂದರೆ ದುಡ್ಡು ಅಂದರೆ ಬಿಸಿನೆಸ್ ಅಂದರೆ ವ್ಯಾಪಾರ ಅಂದರೆ ಬಹಳ ಚುರುಕಾಗುವುದು ರೇಸಿರಲಿ ಜೂಜಿರಲಿ ಇದಕ್ಕೆಲ್ಲ ಕಿವಿ ಹಾರ್ತದೆ ಯಾಕೆ ದುಡ್ಡು 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 ಧನಂ ಮೇಸ್ತು ಧನಂ ಅಂತ ನಗರಿಯೂ ಕೂಗುದು ಅದನ್ನೆ ಅಲ್ವಾ ದುಡ್ಡು ಕೊಡು ದುಡ್ಡು ಕೊಡು ಅಂತ ಮತ್ತೆ ಅಂತ ಹೀಗಾಗಿ ಬಹಳ ಚೆನ್ನಾಗಿ ಉತ್ತರ ದಕ್ಷಿಣ ನಮ್ಮ ವಾರ್ತೆ ನಮ್ಮನ್ನು ತರಬೇತಿಗೊಳಿಸುವ ಸುದ್ದಿ ಸಂಸ್ಥೆ ಎಲ್ಲಿ ಉಂಟು ಕೇಳಿದ ಇಷ್ಟೇ ಒಂದು ಪುಟಪೂರ್ತಿ ಕಂಬೆನಿ ನಾಡಿ ಮಿಡಿತ ಸತ್ತವರದ್ದೇ ವಾರ್ತೆ ಇಡೀ ಬೇಡದಿದ್ರು ನಾವು ನೋಡ್ತೇವೆ ಉತ್ತರ ಕ್ರಿಯೆ ಆಮಂತ್ರಣೆಯಲ್ಲಿ ಸತ್ಯ ಎಷ್ಟು ವರ್ಷ ಆಯಿತು ಎಷ್ಟು ದೊಡ್ಡದು ದೀಪ ಹತ್ತಿದ್ದಾರೆ ಯಾರೆಲ್ಲ ನಮಗೆ ಎಷ್ಟು ಕುತೂಹಲ ಅಂದರೆ ಸತ್ತವನ ಕೆಳಗೆ ಯಾರು ಸೇರಿದ್ದಾರೆ ಅಂತ ಯಾರು ಯಾರು ಅದು ಸತ್ ಅವನ ಸತ್ತವರಿಗೆ ಕಂಬೆನಿ ಮಿಡಿದವರು ಯಾರು ನಾವು ನೋಡೋದು ಅವನು ಯಾವ ಸಾಯ್ತಾನೆ ಅಂತ ಏನು ಗಮ್ಮತ್ರಿ ಇದೆಲ್ಲ ಒಂದು ಪುಟ ಪೂರ್ತಿ ಸತ್ ನಾನು ಹೇಳ್ತೇನೆ ಬದುಕಿದ್ದಾಗ ಹಾಕಿದ್ರೆ ಖುಷಿ ಪಡ್ತಿದ್ದವು ಹತ್ತು ಪೇಪರ್ ತಗೊಂಡು ಕಟ್ ಮನೇಲಿ ಇಟ್ಕೊಳ್ತಿದ್ದೆ ಏ ನಂದು ಪೇಪರ್ ಅಲ್ಲಿ ಬಂದಿದೆ ಅಂತ ಸತ್ನಂದ್ರೆ ಯಾರಿಗೆ ಬೇಕಯ್ಯ ಚಿತ್ರ ಎಲ್ಲ ಅದ್ರ ಸುತ್ತ ಹೂ ಇದ್ದರೇನು ಊದ್ ಇರುವಾಗ ಒಂದು ಉದ್ಪತ್ತಿ ಅಸ್ತಿ ಇಲ್ಲ ಒಂದು ಹೂ ಕೊಡ್ಲಿಲ್ಲ ಸಾಯಲಿಕ್ಕೆ ಸತ್ ಎಲ್ಲ ಆಗ್ತಾರೆ ಗೋರಿಗೆಲ್ಲ ಅದು ಯಾರದ್ದು ತೆಗೆದು ಇನ್ನೊಮ್ಮೆ ಮಾರ್ತಾರೆ ಬಾಂಬೆಯಲ್ಲಿ ಎಲ್ಲ ಹಾಗೆ ಗೋರಿಯಲ್ಲಿ ಹೂ ಹಾಕಿರ್ತಾರೆ ಸರ್ಕಲ್ ಅಲ್ಲಿ ಮಾರ್ತಾ ಇರ್ತಾರೆ ಮಕ್ಕಳು ಅದೇ ಗೋರಿದು ತಂದು ಕಮ್ಮಿ ದುಡ್ಡಿಗೆ ತಗೊಂಡು ಹೋಗಿ ಅದು ಸತ್ಯನಾರಾಯಣ ಪೂಜೆಗೆ ಹೋಗ್ತದೆ ಆಹಾ ಅದ್ಭುತ ಬಾಯಿ ಅಂದ್ರೆ ಹೂ ಹಾಳಾಗುವುದಿಲ್ಲ ಮತ್ತು ದೇವರ ಪಾದಕ್ಕೆ ಬರ್ತದೆ ಯಾವಾಗ ಇಷ್ಟೇ ನಿರ್ಮಾಲ್ಯವಾಗಿ ಬರ್ತದೆ ಮಾತ್ರ ಮತ್ತೆ ಮತ್ತೆಲ್ಲಿ ಕಮ್ಮಿ ದುಡ್ಡಿಗೆ ಸಿಗೋದಿಲ್ಲ ಅದು ಸತ್ಯನಾರಾಯಣ ಪೂಜೆ ವಹಿಸಿಕೊಟ್ಟು ಮಾಡೋದ್ರಿಂದ ಪರವಾಗಿಲ್ಲ ಏನಿದ್ರು ರಾಜಪಾಪಂ ಪುರೋಹಿತ ಅಂತ ಏನ್ ಯಾಕದ ತಗೊಂಡು ಹೋಗಿ ಅಂತ ಕೊಡುತ್ತಾನೆ ಹೀಗೆ ಇನ್ನೊಂದು ಕಡೆಯಲ್ಲಿ ಉತ್ತರದ ದುಡ್ಡು ದುಡ್ಡಿನ ವಾರ್ತೆಯಲ್ಲಿ ಮನುಷ್ಯ ಬಿದ್ದುಕೊಳ್ಳುವ ಕ್ರಮ ಎಲ್ಲ ಅಡ್ವರ್ಟೈಸ್ಮೆಂಟ್ಗಳು ಜಾಹೀರಾತುಗಳು ಇರುವುದೇ ದುಡ್ಡಿನ ಅಡಿಯಲ್ಲಿ ಮುಗಿತಲ್ಲ ಇನ್ನೇನುಂಟು ಸುದ್ದಿ ಸಂಸ್ಥೆಗಳು ಪೂರ್ತಿ ಇರುವುದು ಉತ್ತರ ದಕ್ಷಿಣ ಕಿವಿಯನ್ನು ತುಂಬಿಸ್ಲಿಕ್ಕೆ ಬಹಳ ಚೆನ್ನಾಗಿ ಹೇಳುತ್ತೆ ಇಂದ್ರಿಯಾಣಿ ದಶ ವಾಕ್ ಪಾಣಿ ಪಾದ ಪಾಣಿ ಆಯಿತು ಪಾದದ ಬಗ್ಗೆ ಇಬ್ಬರು ಮಕ್ಕಳು ಯಜ್ಞ ಮತ್ತು ಶಂಭು ಅಂತ ಎರಡು ಕಾಲಿಗೆ ಎರಡು ದೇವತೆಗಳು ಇನ್ನು ಯಾವುದು ಶಂಭು ಯಾವುದು ಯಜ್ಞ ಅಂತ ಕೇಳಿಕೊಂಡು ನಡಿಲಿಕ್ಕೆ ಪಟ್ಟಿ ಹಾಕ್ಕೊಂಡು ಹೋಗ್ಬೇಡಿ ಇಬ್ಬರು ಇಬ್ಬರು ಎರಡರಲ್ಲಿ ಇದ್ದಾರೆ ಯಾಕೆಂದರೆ ಪ್ರಾಣಿಗಳಿಗೆ ಕೆಲವೊಮ್ಮೆ ನೂರಾರು ಕಾಲಿ ಇರುವಾಗ ಬಲ ಎಡ ಪ್ರಶ್ನೆ ಆಗುವುದಿಲ್ಲ ಎಲ್ಲ ಇರ್ತದೆ ಏನಿದ್ದರೂ ಇದೆ ಇಲ್ಲ ಅಲ್ಲ ಯಜ್ಞ ಮತ್ತು ಶಂಭು ಅಂತ ಬಲ ಮತ್ತು ಎಡ ಅಂತ ಹಾಗೆ ಇಂದ್ರಪುತ್ರ ನಿಮಗೆ ನೆನಪಿರಲಿಂದು ಇಬ್ಬರ ಹೆಸರು ಇವತ್ತು ಹೇಳಿದ ಅದಕ್ಕೋಸ್ಕರ ಇಂದ್ರಪುತ್ರ ಜಯಂತ ಅಂತ ಬಾಲಿಗೆ ಹೇಳಿಕೊಂಡು ಮುಗಿಸಿಬಿಡ್ತಾರಲ್ಲ ಇನ್ನೆರಡನ್ನು ನೆನಪಿಟ್ಟುಕೊಳ್ಳಿ ಪಾಯುವಿಗೆ ಮಿತ್ರ ಮತ್ತು ಪ್ರ ದಕ್ಷ ಪ್ರಜಾಪತಿಯರು ಇಬ್ಬರಿದ್ದಾರೆ ಪಾಯು ಮತ್ತು ಉಪಸ್ಥಕ್ಕೆ ಇಷ್ಟು ಜನ ದೇವತೆಗಳು ರುದ್ರನಿಂದ ಸೃಷ್ಟಿಯಾದವರು ಇಂದ್ರಿಯಾಣಿ ದಶ ರಾಜಸ ಅಹಂಕಾರಗಳು ಮತ್ತು ಸಾತ್ವಿಕ ಅಹಂಕಾರಗಳು ಸೇರಿಕೊಂಡು ಇಂದ್ರಿಯಗಳ ಗೋಲಕಗಳ ಜಡ ಸೃಷ್ಟಿಯಾದದ್ದು ರಾಜಸ ಅಹಂಕಾರ ಅಲ್ಲಿನ ದೇವತೆಗಳು ಸೃಷ್ಟಿಯಾದದ್ದು ಸಾತ್ವಿಕ ಅಹಂಕಾರ ಅದರಿಂದ ಏಕಂಚ ಅನ್ನದಲ್ಲಿ ಚಕಾರ ಏನು ಹೇಳ್ತದೆ ಅಂದರೆ ಅದರ ಒಟ್ಟಿಗೆ ಸಾತ್ವಿಕ ಅಹಂಕಾರದಿಂದ ದೇವತೆಗಳು ಬಂದಿದ್ದಾರೆ ಅಂತ ಈಚೆ ಆಗತ್ತೆ ಅದು ಇಂದ್ರಿಯಾಣಿ ದಶ ಅನ್ನುವಲ್ಲಿ ಹತ್ತು ಇಂದ್ರಿಯಗಳು ಅನ್ನುವಾಗ ಜಡ ಅದು ರಾಜಸಹಂಕಾರ ಏಕಮುಚ್ಚ ಅನ್ನುವಲ್ಲಿ ಮನಸ್ಸು ಕೂಡ ಅಂದರೆ ಕೂಡ ಅಂದರೆ ಇಂದ್ರಿಯ ಹತ್ತು ದೇವತೆಗಳು ಅಂತ ಅರ್ಥ ಹತ್ತು ಇಂದ್ರಿಯ ದೇವತೆಗಳು ಸಾತ್ವಿಕ ಅಹಂಕಾರದಲ್ಲಿ ಬಂದಿವೆ ಆದರೆ ನೀವು ಗೋಲಕ ಬೇರೆ ದೇವತೆಗಳು ಬೇರೆ ಮಾಡಿದರೆ ಮೂವತ್ನಾಲ್ಕು ಆಗ್ತದೆ ಈಗ ಹತ್ತು ಕೂಡಿಸ್ಬೇಕು ಹಾಗೆ ಪಂಚಭೂತಗಳು ಬೇರೆ ಅದರ ದೇವತೆಗಳು ಬೇರೆ ಮಾಡಿದರೆ ಮತ್ತೆ ಇದು ಕೂಡಿಸ್ಬೇಕು ಮೂವತ್ತೊಂಬ ಈಗ ನಾಲ್ಕು ಆಗ ಮೂವತ್ತೊಂಬತ್ತು ಆಗುತ್ತೆ ಈಗ ಪಂಚ ಇಂದ್ರಿಯ ಗೋಚರಾಹ ಅಂತ ಮತ್ತೆ ಉಂಟು ಐದು ಇಂದ್ರಿಯಗಳಿಗೆ ಸಿಗುವುಗಳು ಸಿಗುವಗಳು ಇಂದ್ರಿಯಗಳು ಎಲ್ಲಿ ಹೋಗ್ತಾವೋ ಅದನ್ನು ಮುಟ್ಟುವಂಥದ್ದುಗಳು ಕಣ್ಣು ಏನು ಮುಡ್ತದೆ ರೂಪವನ್ನು ಮುಡ್ತದೆ ಕಿವಿ ಏನು ಮುಡ್ತದೆ ಶಬ್ದವನ್ನು ಹಿಡಿತದೆ ಆದ್ದರಿಂದ ಕೈ ಏನನ್ನು ಮುಡ್ತದೆ ಸ್ಪರ್ಶವನ್ನು ಗೊತ್ತು ಮಾಡಿಸ್ತದೆ ಗಾಳಿ ಏನು ಹೇಳ್ತದೆ ಪರಿಮಳವನ್ನು ತಿಳಿಸ್ತದೆ ನಾಲಿಗೆ ಏನು ಹೇಳ್ತದೆ ರುಚಿಯನ್ನು ತಿಳಿಸ್ತದೆ ಅದರಿಂದ ಶಬ್ದ ಸ್ಪರ್ಶ ರೂಪ ರಸ ಗಂಧ ಪಂಚಚ ಇಂದ್ರಿಯ ಗೋಚರಾಹ ಇದರ ಅಭಿಮಾನಿ ದೇವತೆಗಳು ಸ್ತ್ರೀಯರು ಪ್ರಧಾನವಾಗಿ ಅಲ್ಲ ಮಕ್ಕಳು ಇದ್ದಾರೆ ಇಲ್ಲ ಅಲ್ಲ ರುದ್ರದೇವರ ಮಕ್ಕಳು ಹೌದು ಇಲ್ಲಿಗೆ ಅಲ್ಲಿ ಬೇರೆ ಮಾಡಿದ್ದೇವೆ ನಾವು ಪಂಚಭೂತಗಳಿಗೆ ನೆಲಕ್ಕೆ ಒಡತಿ ಪೃಥ್ವಿ ದೇವತೆ ನೀರಿಗೆ ಒಡೆಯ ಬುಧ ಇದ್ದಾನೆ ಗಾಳಿಗೆ ಮತ್ತೆ ಬಾಯಿದೇವರ ಮಗ ಇದ್ದಾನೆ ಮತ್ತು ಇವನ್ನೆಲ್ಲ ಹೇಳಿಬಿಟ್ಟೆವು ಅಲ್ಲಿ ಬೇರೆ ಹಾಕಿದರೆ ರುದ್ರದೇವರ ಮಕ್ಕಳು ಇಲ್ಲಿ ಬರ್ತಾರೆ ಶಬ್ದಸ್ಪರ್ಶ ರೂಪರಸ ಗಂಧಕ್ಕೆ ಬರ್ತಾರೆ ಅಲ್ಲದಿದ್ದರೂ ಶಬ್ದಸ್ಪರ್ಶಕ್ಕೆ ಸುಪರ್ಣಿ ಗರುಡನ ಮಾಡದಿ ರೂಪರಸಕ್ಕೆ ವಾರುಣಿ ಶೇಷನ ಮಾಡದಿ ಗಂಧಕ್ಕೆ ಪಾರ್ವತಿ ಗಂಧಕ್ಕೆ ಪಾರ್ವತಿ ಆದ್ದರಿಂದಲೇ ಗಂಧ ಗುಣ ಇರುವುದು ಮಣ್ಣಿನಲ್ಲಿ ಆದ್ದರಿಂದಲೇ ಪಾರ್ವತಿ ಮಣ್ಣಿನವಳಾದ್ದರಿಂದಲೇ ಪಾರ್ವತಿಯ ಮಗ ಮಣ್ಣಿನ ಮೈಯಲ್ಲಿ ಬಂದವ ಗಣಪತಿ ಅಂತ ಅರ್ಥ ಸುಮ್ಮನೆ ಹೇಳಿದೆ ಹೇಳ್ತಾ ಇಲ್ಲ ಯಾವಾಗ ಎಷ್ಟೋ ಜನಕ್ಕೆ ಗಣಪತಿ ಮಣ್ಣಿನಿಂದ ಹುಟ್ಟುವುದು ಅಂದರೆ ಏನು ಪಾರ್ವತಿ ಮೀಲಿಲ್ಲ ಅಂದರೆ ಏನು ಕತೆ ಅಂತ ಈಗ ಗೊತ್ತಾಯಿತು ಎಲ್ಲಿ ಉಂಟು ಒಂದು ಇಷ್ಟೇ ಸೂಕ್ಷ್ಮ ಇರುವುದಿಲ್ಲ ಅಂತ ಕಡೆ ಹಾಗೆ ಬಹಳ ಸುಂದರವಾಗಿ ದೇವತೆಗಳನ್ನು ಹುಟ್ಟಿನಿಂದ ತಿಳಿದಾಗ ಇದು ಸೃಷ್ಟಿಯ ಗುಟ್ಟು ರಹಸ್ಯ ಇದು ಎಲ್ಲಿ ಹೇಳ್ತಾ ಬರುವುದಿಲ್ಲ ಸೃಷ್ಟಿ ಆರಂಭದ ಕಥೆಯನ್ನು ಕೃಷ್ಣ ಮಾತ್ರ ಇಲ್ಲಿ ಹೇಳಿದ ಇದು ಸಮಾಸೇನ ಅಂದ ನಿನಗೆ ಸಂಗ್ರಹ ಮಾಡಿ ಹೇಳಿದ್ದೇನು ನೋಡು ಇಲ್ಲಿ ಸಂಗ್ರಹ ಇದೆ ಇಪ್ಪತ್ನಾಲ್ಕು ತತ್ವಗಳಿವೆ ನಿನಗೆ ಕ್ಷೇತ್ರ ಎಚ್ಚ ಯೃಚ್ಛ ಗೊದಾಯಿತು ಇನ್ ಯದ್ ವಿಕಾರಿ ಯತಶ್ಚ ಯತ್ ಹೇಳತೇನೆಂದ ಆದರೆ ವಿಕಾರಗಳು ಏನು ಅದು ಪ್ರವರ್ತಿಸು ನಾನು ಸುಮ್ಮನೆ ಹೇಳುತ್ತಾ ಬಂದೆ ಪ್ರವರ್ತನೆ ಎಲ್ಲಿಂದ ಆಗಿದೆ ಮೂಲ ಪ್ರವರ್ತಕರನ್ನು ಹೇಳಲಿಲ್ಲ ಒಬ್ಬರಿಂದೊಬ್ರು ಪ್ರವೃತ್ತಿ ಹೇಳ್ತಾ ಚ ಪ್ರಕೃತಿಯವರೆಗೆ ಬಂತು ಪ್ರಕೃತಿಗೂ ಮೂಲ ಪ್ರವರ್ತಕ ಭಗವಂತ ಇದ್ದಾನೆ ನಾರಾಯಣ ಇದ್ದಾನೆ ಕ್ಷೇತ್ರಜ್ಞ ಇದ್ದಾನೆ ಏನಿದ್ರು ಬೇಡ ಪ್ರಕೃತಿಯೇ ಕೆಲಸ ಮಾಡಿಸ್ತದೆ ಸಾಕು ಪ್ರಕೃತಿಯೇ ಜಗತ್ತನ್ನು ಆಳ್ತದೆ ಪ್ರಕೃತಿಯನ್ನು ನಾರಾಯಣ ಆಳ್ತಾನೆ ಅಷ್ಟೇ ತಾನೇ ಏನಾಗಬೇಕು ಈಶಾವಾಸ್ಯಂ ಸರ್ವಂ ಎತ್ಕಿಂಚು ಜಗತ್ಯಾಂ ಜಗತ್ತು ಅಂತ ಪ್ರಕೃತಿಯಲ್ಲಿ ನಿಂತ ಎಲ್ಲವೂ ಭಗವಂತನ ಆಲಯ ಪ್ರಕೃತಿ ಎಲ್ಲವನ್ನು ನೋಡಿಕೊಳ್ತದೆ ಭಗವಂತ ಪ್ರಕೃತಿಯ ವಿಶೇಷವಾದ ಈಶ್ವರ ಇದ್ದಾನೆ ಮುಂದೆ ಪ್ರಕೃತಿ ಪುರುಷರ ಬಗ್ಗೆ ಬೇರೆ ಹೇಳಲಿಕ್ಕೆ ಉಂಟು ಬೇರೆ ಪ್ರಶ್ನೆ ಇದೆ ಆದ್ರಿಂದ ಇಲ್ಲಿ ಕೃಷ್ಣ ಅದನ್ನು ವಿಸ್ತಾರಗೊಳಿಸದೆ ಮುಟ್ಟದೆ ಕೇವಲ ಕ್ಷೇತ್ರದ ಪರಿಚಯ ಮಾಡಿಸಿದ ಶ್ರೀಕೃಷ್ಣಾರ್ಪಣ ಮಸಿದ ಶ್ರೀ ಕೃಷ್ಣಾರ್ಪಣಮಿಸಿದ ಶ್ರೀಕೃಷ್ಣ ಮಸಿದ ಶ್ರೀಕೃಷ್ಣಾರ್ಪಣ ಮಸಿದ ಶ್ರೀ ಕೃಷ್ಣಾರ್ಪಣಮಿಸಿದ ಶ್ರೀಕೃಷ್ಣ